ಎಲ್ಲರಿಗೂ ನಮಸ್ಕಾರ. ವಂಶವೃಕ್ಷ ಪ್ರಕಟ ಆಗಿ 50 ವರ್ಷ ಇದೆ, ನನಗೆ 52 ವರ್ಷ ಆಯಿತು. ಹಾಗಾಗಿ ಅದು ನನ್ನ ಹಿರಿಯಣ್ಣ. ನಾನು ಪ್ರಯತ್ನ ಬಗ್ಗೆ ವಿಶೇಷವಾದಂಥ ಪ್ರೀತಿ ಹೆಮ್ಮೆ, ಯಾಕೆ ಅಂದರೆ ಅವರು ಸಂತೇಶ್ ಇವ್ರದವರು, ನಾನು ದಂಡಿನಿ ಶಿವ್ರದವನು. ಹಾಗಾಗಿ ಯಾರಾದರೂ ನಿಮ್ಮೂರದು ಸಂತೇಶ್ ಇವರನ್ನ ಅಂತಂದರೆ ಹೌದು ಅಂತ ನಾನು ಒಪ್ಕೊಂಡ್ಬಿಡ್ತಾ ಇದ್ದೆ ಹೆಮ್ಮೆಗೋಸ್ಕರ ನಾನು. ಮತ್ತು ಇನ್ನೊಂದು ಹೆಮ್ಮೆ ಈ ಕೃತಿ ಬಗ್ಗೆ ಅಂದರೆ, ಈ ಕೃತಿ ಬರೆಯಲ್ಪಟ್ಟಿದ್ದು ತುರುಬೇಕೆರೆ ತಾಲೂಕು ನಡುವಿನಕೆರೆ, ಅದು ನನ್ನ ತಾಲೂಕು. ಹಾಗಾಗಿ ನಾನು ಕೃತಿಯನ್ನು ಓದಿದ ಮೇಲೆ ನಡುವಿನಕೆರೆಗೆ ಹೋಗಿ ಅವ್ರ ಮನೆಯನ್ನು ಹುಡುಕಿ ಇಲ್ಲಿ ಎಲ್ಲಿ ಕೂತು ಬರೆದ್ರು ಅಂತ ಜಾಗವನ್ನು ನೋಡಿದ್ದೆ. ನಾನು ವಿದ್ಯಾರ್ಥಿ ದೇಸೆಯಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ಪ್ರಥಮ ಬಾರಿಗೆ ಈ ಕೃತಿಯನ್ನು ನಾನು ಓದಿದೆ. ಆಗ ವಿದ್ಯಾರ್ಥಿಯಾಗಿ ಓದಿದ್ರಿಂದ ನನಗೆ ನನ್ನ ಗಮನ ಪೂರ್ತಿ ಆ ಕಥಾ ವಸ್ತುವಿನ ಕಡೆ ಇತ್ತು. ಅದು ಕಥಾವಸ್ತು ಅಷ್ಟೇ ನನಗೆ ಇಡೀ ಕೃತಿಯಲ್ಲಿ ಕಂಡಿತ್ತು. ಆಮೇಲೆ ನಾನು ವಯಸ್ಕನಾದ ಮೇಲೆ ಸುಮಾರು ಒಂದು 15-20 ವರ್ಷಗಳ ನಂತರ ಎರಡನೇ ಬಾರಿ ವಂಶವೃಕ್ಷವನ್ನು ಓದಿದೆ. ಎರಡನೇ ಬಾರಿ ವಂಶವೃಕ್ಷವನ್ನು ಓದಿದಾಗ ನನಗೆ ಅದರ ತಾತ್ವಿಕ ನೆಲೆಗಟ್ಟು, ಆ ಹಿನ್ನೆಲೆ ಹೆಚ್ಚು ಅರ್ಥ ಆಗೋಕ್ಕೆ ಪ್ರಾರಂಭ ಆಯಿತು. ಆ ನಂತರ ನಾನು ಓದಿ ಈಗಾಗಲೇ ಸುಮಾರು ಒಂದು 20 ವರ್ಷಗಳಾಯಿತು. ಕಳೆದ ವಾರ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟು ಓದಬೇಕು ಅಂದಾಗ ಮತ್ತೊಮ್ಮೆ ವಂಶವೃಕ್ಷನ ಓದಿದೆ. ಈಗ ವಂಶವೃಕ್ಷವನ್ನು ಓದುವಾಗ ನಾನು ನಿರ್ದೇಶಕನಾಗಿದ್ದೆ, ಚಲನಚಿತ್ರ ನಿರ್ದೇಶಕನಾಗಿದ್ದೆ. ಈ ಚಲನಚಿತ್ರ ನಿರ್ದೇಶಕರಿಗೆ ಒಂದು ಶಾಪ ಇರುತ್ತೆ, ನಾವು ಯಾವುದೇ ಕಥೆಯನ್ನ ಯಾವುದೇ ಕಾದಂಬರಿಯನ್ನ ಓದಿದ್ರು ಸಿನಿಮಾ ನೋಡಿದಂಗೆ ಇರುತ್ತೆ ನಮ್ಮ ಕಣ್ಣಿಗೆ. ಹಾಗಾಗಿ ಅದನ್ನ ಕಥೆಯಾಗಿಯೋ ಒಂದು ತಾತ್ವಿಕ ನೆಲೆಗಟ್ಟನಲ್ಲೋ ಅದನ್ನ ಅರ್ಥೈಸ್ಕೊಳ್ಳೋದು ಕಷ್ಟ ಆಗುತ್ತೆ. ನಾನು 4 ದಿವಸಗಳ ಹಿಂದೆ ಈ ಕೃತಿಯನ್ನ ಓದಿದೆ. ಸಾಮಾನ್ಯವಾಗಿ ನಾನು ಒಂದು ಕಾದಂಬರಿಯನ್ನು ಓದ್ಬೇಕಾದ್ರೆ 1 ವಾರ 15 ದಿವಸ 1 ತಿಂಗಳು ಹೀಗೆ ತಗೋತೀನಿ. ಆ ಪ್ರತಿ ದೃಶ್ಯನೂ ನನ್ನ ಮನಸ್ಸಿನ ಆಳಕ್ಕೆ ಇಳಿಬೇಕು ಅನ್ನೋ ರೀತಿ ಅದನ್ನ ನಿಧಾನವಾದ ಓದಿನಲ್ಲಿ ಓದ್ತೀನಿ. ಆದ್ರೆ ಈ ಬಾರಿ ಸಮಯ ಇಲ್ಲದೇ ಇದ್ದರಿಂದ ನಾನು ಅದನ್ನ ಸುಮಾರು 1.5 ದಿನ ಅಂದ್ರೆ ಸುಮಾರು ಒಟ್ಟು 12 ಗಂಟೆಗಳ ಕಾಲದಲ್ಲಿ ಈ ವಂಶವೃಕ್ಷವನ್ನ ಓದಿ ಮುಗಿಸಿದೆ. 12 ಗಂಟೆ ಅಂತಂದ್ರೆ ನನ್ನ ಪ್ರಕಾರ 6 ಸಿನಿಮಾ. ಈಗಾಗಿ 2ರಿಂದ 2 ಗಂಟೆ ಒಂದು ಸಿನಿಮಾದ ಅವಧಿ. ಆಮೇಲೆ 1 ದಿವಸ ನಾನು ಬಿಡುವನ್ನು ಕೊಟ್ಟೆ. ಈ ಪಾತ್ರಗಳು, ಈ ಸನ್ನಿವೇಶಗಳು ಮನಸ್ಸಿನ ಒಂದು ಗಿರಿಕಿ ಹೊಡಿತಾ ಇತ್ತು ಮನಸ್ಸಿನಲ್ಲೇ. 1 ದಿವಸ ಬಿಡುವು ಕೊಟ್ಟ ಮೇಲೆ ಆದಷ್ಟು ಇದನ್ನ ಮರೆತು, ಕಾದಂಬರಿಯನ್ನ ಮರೆತು ಸಿನಿಮಾವನ್ನು ನೋಡೋದಕ್ಕೆ ಪ್ರಯತ್ನ ಪಟ್ಟೆ. ನನಗೆ ಈ ಹಿಂದೆ ವಂಶವೃಕ್ಷ ಸಿನಿಮಾವನ್ನು ನೋಡಿದ್ದು ಅಸ್ಪಷ್ಟವಾಗಿತ್ತು, ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಮಾತ್ರ ನೋಡಿದ್ದೆ ನಾನು. ಈ ಬಾರಿ ಸಂಪೂರ್ಣವಾಗಿ ಮತ್ತೆ ಕೂತು ಸಿನಿಮಾವನ್ನ ನೋಡಿದೆ. ಆ ಸಿನಿಮಾವನ್ನ ನೋಡಿದ್ದಕ್ಕೂ ಕಾದಂಬರಿಯನ್ನ ಓದಿದ್ದಕ್ಕೂ ಎರಡು ಭಿನ್ನ ಭಿನ್ನವಾದಂತ ಅನುಭವಗಳು. 1970ರ ದಶಕ ಇದೆಯಲ್ಲ, ಕನ್ನಡದ ಮಟ್ಟಿಗೆ ಬಹಳ, ಕನ್ನಡ ಚಿತ್ರರಂಗದ ಮಟ್ಟಿಗೆ ಬಹಳ ಪ್ರಮುಖವಾದಂತ ವರ್ಷ. ಯಾಕೆ ಅಂತಂದ್ರೆ ಅಲ್ಲಿವರೆಗೂ ಜಾನಪದ ಮತ್ತೆ ಪೌರಾಣಿಕ ಹಿನ್ನೆಲೆಯಿಂದ ಕಥೆಗಳನ್ನ ಆಯ್ಕೆ ಮಾಡ್ಕೋತಾ ಇದ್ದಂತ ಕನ್ನಡ ಚಿತ್ರರಂಗ 64ನೇ ಇಸವಿಯ ನಂತರ ಕನ್ನಡದ ಸಾಹಿತ್ಯದ ಕಾದಂಬರಿ ಆಧಾರಿತ ಚಿತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕನ್ನಡ ಕಾದಂಬರಿಗಳು ಕನ್ನಡಕ್ಕೆ ಸಿನಿಮಾ ಆಗಿ ಬಂದಿದ್ವು. 1970ನೇ ಇಸವಿ ಕನ್ನಡ ಚಿತ್ರರಂಗದ ಮಟ್ಟಿಗೆ ಇನ್ನೊಂದು ದೊಡ್ಡ ಹೊರಳನ್ನ ಪಡ್ಕೊಂಡಂತ ವರ್ಷ. ಆ ವರ್ಷ ಸಂಸ್ಕಾರ ಸಿನಿಮಾ ಬಂದಿತ್ತು. ಸಂಸ್ಕಾರ ಇಡೀ ದೇಶ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಚಿತ್ರ ಪ್ರೇಮಿಗಳು ಕೂಡ ಕನ್ನಡದ ಕಡೆಗೆ ತಿರುಗಿ ನೋಡುವಂತಹ ಮಾಡಿದಂತಹ ವರ್ಷ. ಕನ್ನಡದಲ್ಲೂ ಕೂಡ ಒಂದು ಭಾಷೆ ಇದೆ, ಇಲ್ಲೂ ಒಂದು ಸಿನಿಮಾ ಆಗ್ತಾ ಇದೆ ಅನ್ನೋ ರೀತಿ ಒಂದು ತಿರುಗಿ ನೋಡಿದಂತ ವರ್ಷ ಅದು. ಅದು ದೊಡ್ಡ ಹೊರಳು ಕನ್ನಡ ಚಿತ್ರರಂಗದ ಮಟ್ಟಿಗೆ. ಆದಾಗ ಮರು ವರ್ಷವೇ ವಂಶವೃಕ್ಷ ಸಿನಿಮಾ ಆಗಿ ಬಂತು. 1971ನೇ ಇಸವಿಯಲ್ಲಿ ಇದು ಸಿನಿಮಾ ಆಗಿ ಬಂತು. ನಾನು ಕಾದಂಬರಿ ಮತ್ತೆ ಸಿನಿಮಾ ಇವೆರಡನ್ನು ಹೋಲಿಕೆ ಮಾಡೋದಕ್ಕೆ ಹೋಗೋದಿಲ್ಲ, ಹೋಲಿಕೆ ಮಾಡಲು ಕೂಡದು ಅನ್ನುವಂಥದ್ದು. ಕಾದಂಬರಿಯೇ ಬೇರೆ, ಸಿನಿಮಾವೇ ಬೇರೆ, ಎರಡೂ ಬೇರೆ ಬೇರೆ ಭಾಷೆ. ಸಾಹಿತ್ಯಕ್ಕೂ ಒಂದು ಭಾಷೆ ಇದೆ, ಅದಕ್ಕೂ ಒಂದು ನುಡಿಗಟ್ಟಿದೆ. ಹಾಗೆ ಸಿನಿಮಾಗೂ ಒಂದು ಭಾಷೆ ಇದೆ, ಇದಕ್ಕೂ ಒಂದು ವ್ಯಾಕರಣ ಇದೆ. ಎರಡನ್ನೂ ನೋಡಬೇಕಾದ್ರೆ ಅಥವಾ ಗ್ರಹಿಸಬೇಕಾದ್ರೆ ನಾವು ಎರಡನ್ನೂ ಹೋಲಿಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಇದೆ ಅಂತ ಭಿನ್ನವಾದ ನೆಲೆಯಲ್ಲಿ ಎರಡನ್ನು ಗ್ರಹಿಸ್ತಾ ಹೋಗ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಕಾದಂಬರಿಯನ್ನು ಗ್ರಹಿಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಹಾಗೆ ಸಿನಿಮಾವನ್ನು ಕೂಡ ಅರ್ಥೈಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಈ ಸಿನಿಮಾ ಆದಂತ ಹಿನ್ನೆಲೆಯನ್ನ ಕೊಂಚ ತಿರುಗಿ ನೋಡೋದಾದ್ರೆ, ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರುಗಳಿಗೆ ನಾವು ಭೈರಪ್ಪನವ್ರನ್ನ ನೋಡಬಹುದು ಭಯ.
ಯಾಕಂದ್ರೆ ಅವ್ರ ಕಾದಂಬರಿಯನ್ನು ಎಲ್ರಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ. ಯಾವುದೇ ನಿರ್ದೇಶಕನ ಕೇಳಿ ನೋಡಿ ಕನ್ನಡದಲ್ಲಿ, ನನಗೆ ಸಾಧ್ಯ ಆಗದಾದ್ರೆ ಭೈರಪ್ಪನ ಕಾದಂಬರಿಯನ್ನು ನಾನು ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ. ಆಸೆ ನನಗೂ ಇದೆ, ಬೇರೆ ವಿಚಾರ. ಆದ್ರೆ ಹೋಗಿ ಕೇಳೋದಕ್ಕೆ ಎಲ್ರಿಗೂ ಒಳಗು, ಅವರು ಯಾರಿಗೂ ಅದನ್ನ ಅದರ ಹಕ್ಕುಗಳನ್ನ ದೃಶ್ಯ ಮಾಧ್ಯಮಕ್ಕೆ ಒದಗಿಸಲ್ಲ, ಕೊಡಲ್ಲ ಅಂತ ಅವ್ರು ನೇರವಾಗಿ ಕೇಳ್ತಾರೆ, ಹೋದ ನಿರ್ದೇಶಕರ ನಿನ್ನ ಯೋಗ್ಯತೆ ಏನಪ್ಪ ಅಂತ. ಆ ಒಂದು ಪ್ರಶ್ನೆ ಶ್ರೋತೃಗೆ ಎದುರಾದಂತ ಪ್ರಶ್ನೆ. ನಿರ್ದೇಶಕನಿಗೆ ತನ್ನ ಯೋಗ್ಯತೆಯನ್ನ ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ, ಹಾಗಾಗಿ ಆತ ಹಿಂತಿರುಗಿ ಬರ್ತಾನೆ. ತುಂಬಾ ಘಟನೆಗಳು, ಅವ್ರ ಹೆಸರುಗಳೆಲ್ಲ ಪ್ರಸ್ತಾಪ ಮಾಡಬೇಡ, ಅವರೆಲ್ಲರೂ ಹೋಗಿ ಇವರಿಂದ ನಿರಾಕರಣವನ್ನು ಕೊಂಡು ನಿರಾಕರಿಸಿಕೊಂಡೇ ಬಂದಿರುವಂತವ್ರು. ಅಷ್ಟರಲ್ಲಾಗ್ಲೇ ಪುಟ್ಟಣ್ಣ ಕಣಗಾಲ್ ಮತ್ತೆ ಸಿದ್ದಲಿಂಗಯ್ಯ ಬಹಳ ದೊಡ್ಡ ಸಿನಿಮಾಗಳು ಮಾಡಿದ್ರು, ಬಂಗಾರ ಮನುಷ್ಯ ಮಾಡಿದ್ರು. ಅವರು ಹೋಗಿ ಈ ವಂಶವೃಕ್ಷವನ್ನ ಸಿನಿಮಾ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರಂತೆ. ಅದರ ಕರ್ತೃ ಇಲ್ಲೇ ಇರೋದ್ರಿಂದ ಪ್ರಾಯಶಃ ನಂತರ ದಿನಗಳಲ್ಲಿ ಅದರ ಬಗ್ಗೆ ವಿವರವಾಗಿ ಹೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಈ ಸಭೆಯಲ್ಲಿ ನನಗೆ ಬಂದ ಬೇರೆ ಬೇರೆ ಮೂಲಗಳ ಮಾಹಿತಿಯನ್ನು ಆಧರಿಸಿ ಹೇಳೋದಾದ್ರೆ ಅವರಿಬ್ಬರಿಗೂ ಕೂಡ ಇದನ್ನು ನಿರಾಕರಿಸಿದ್ರು ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಆಮೇಲೆ ಡಿ ಜಿ ವಿ ಅಯ್ಯರ್ ಚೌಕದ ದೀಪ ಅಂತ ಒಂದು ಸಿನಿಮಾ ಮಾಡಿದ್ರು, ಅವರಿಗೆ ಮತ್ತೆ ಇಲ್ಲಿ ಸಿನಿಮಾದಲ್ಲಿ ಒಂದು ಪ್ರತಿಷ್ಠೆಯನ್ನು ಗಳಿಸಬೇಕು ಅನ್ನೋ ಆಸೆಯಾಗಿ ವಂಶವೃಕ್ಷದ ಮೇಲೆ ಕಂಡಿದ್ದರು ಜಿ ವಿ ಅಯ್ಯರ್ ಅವರಿಗೆ. ಅವರು ಜಿ ವಿ ಅಯ್ಯರ್ ಅವರು ಹೋಗಿ ಈ ಸಿನಿಮಾ ಈ ವಂಶವೃಕ್ಷನ ಸಿನಿಮಾ ಮಾಡಬೇಕು ಅಂತ ಇದೆ, ದಯವಿಟ್ಟು ಇದರ ಹಕ್ಕುಗಳನ್ನ ನನಗೆ ಕೊಡಿ ಅಂತ ಭೈರಪ್ಪನ ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ನಾನು ನಿಮಗೆ ಕೊಡಲ್ಲ, ಬಿ ವಿ ಕಾರಂತರು ಮಾಡೋದಾದ್ರೆ ಅವರಿಗೆ ನಾನು ಇದರ ಹಕ್ಕುಗಳನ್ನ ಕೊಡ್ತೀನಿ ಅಂತ. ಆದ್ರೆ ಬಿ ವಿ ಕಾರಂತರು ರಂಗಭೂಮಿಯ ಹಿನ್ನೆಲೆಯಿಂದ ಬಂದಿದ್ದಂಥವ್ರು, ಈ ಚಲನಚಿತ್ರ ಕ್ಷೇತ್ರದ ಅನುಭವ ಅಥವಾ ಪರಿಚಯ ಅವ್ರಿಗೆ ಇರಲಿಲ್ಲ. ಅದೇ ಪ್ರಶ್ನೆಯನ್ನ ಏರ್ ಕೂಡ ಅವ್ರನ್ನ ಕೇಳಿದ್ರಂತೆ, ಅವ್ರಿಗೆ ಸಿನಿಮಾದ ಪರಿಚಯ ಎಲ್ಲ ಹೇಗೆ ಅವ್ರಿಗೆ ಅವ್ರ ಮೂಲಕ ಇದನ್ನು ನಿರ್ದೇಶನ ಮಾಡಿಸೋದಾಗ ಬಹಳ ಒಂದು ಒಳ್ಳೆ ಮಾತನ್ನ ಭೈರಪ್ಪನವ್ರು ಹೇಳ್ತಾರೆ. ಉಳಿದವರ ಯಶಸ್ಸಿಗಿಂತ ಕಾರಂತರು ಮಾಡೋ ತಪ್ಪುಗಳಿದೆಯಲ್ಲ ಅದು ಕಲಾತ್ಮಕವಾಗಿರುತ್ತೆ ಅಂದ್ರಂತೆ. ಸರಿ, ವಿಧಿ ಇಲ್ಲದೆ ಅಯ್ಯರವರು ನಿರ್ಮಾಪಕರಾಗಿ ಸ್ಥಾನವನ್ನು ಅಲಂಕರಿಸ್ತಾರೆ, ಬಿ ವಿ ಕಾರಂತರು ನಿರ್ದೇಶಕರಾಗಿ ಬರ್ತಾರೆ. ಬಿ ವಿ ಕಾರಂತರಿಗೆ ಹೇಳಿದಾಗ ಅವರು ಕೂಡ ಸಂತೋಷವಾಗಿ ಒಪ್ಕೊಂಡ್ರಂತೆ. ಅವ್ರಿಗೊಂದು ಅಳಿಕಿದ್ದೇ ಇತ್ತು, ಈ ಕ್ಷೇತ್ರದ ಪರಿಚಯ ನನಗೆ ಹೆಚ್ಚಿಲ್ಲ, ನನ್ನ ಜೊತೆ ಯಾವಾದ್ರು ಸಮರ್ಥರು ಸೇರ್ಕೊಳ್ಳೋದಾದ್ರೆ ಇದನ್ನ ದೃಶ್ಯ ಮಾಧ್ಯಮಕ್ಕೆ ಇಳಿಸಬಹುದು ಅಂತ ಗಿರೀಶ್ ಕಾರ್ನಾಟರನ್ನ ಈ ಹಿನ್ನೆಲೆಯಲ್ಲಿ ಕೇಳಿದ್ರಂತೆ. ಆಗಾಗಲೇ ಸಂಸ್ಕಾರ ಆಗಿತ್ತು, ಕಾರ್ನಾಟರ್ ಕೂಡ ಒಪ್ಕೊಂಡಿದ್ದಾರೆ. ನೋಡಿ, ಸಾಹಿತ್ಯ ಯಾವಾಗ್ಲೂ ಒಂದು ನೇರವಾದ ಸೃಷ್ಟಿ, ಸಿನಿಮಾ ಪುನರ್ ಸೃಷ್ಟಿ ಇದು. ಸೊ ಇದು ಬೇರೆದೇ ಹಿನ್ನೆಲೆಯಲ್ಲಿ ಮತ್ತೆ ಅವರಿಬ್ರು ಸೇರ್ಕೊಂಡಾಗ ಒಂದು ಕೃತಿಯನ್ನ ಒಬ್ಬ ಕೃತಿಕಾರನ್ನ ಒಂದು ಕೃತಿಯನ್ನ ಇಬ್ರು ನಿರ್ದೇಶನ ಮಾಡೋದು ಅದೆಷ್ಟು ಮಟ್ಟಿಗೆ ಔಚಿತ್ಯಪೂರ್ಣವಾದದ್ದು. ಆಗ ಅವರಿಬ್ರ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ, ಈ ದೃಶ್ಯದ ಪರಿಕಲ್ಪನೆ ಮತ್ತು ಅಭಿನಯವನ್ನ ಅದರ ಜವಾಬ್ದಾರಿಯನ್ನ ವಿವಿಕಾರಂತರು ಹೊತ್ಕೊಳ್ಳೋದು ಅಂತಲೋ, ಮತ್ತೆ ತಾಂತ್ರಿಕ ಕ್ಯಾಮರಾ ಆಂಗಲ್ ಆಗಿಬರುವುದು ಅಥವಾ ಶಾರ್ಟ್ ಡಿವಿಷನ್ ಆಗಿರ್ಬೋದು, ಈ ತಾಂತ್ರಿಕ ಪರಿಣತಿಯನ್ನ ಗಿರೀಶ್ ಕಾರ್ನಾಡರು ಒದಗಿಸ್ಕೊಂಡು ಅಂತ ಆಗಿ ಒಂದು ಒಪ್ಪಂದಾಗಿ ಅವರಿಬ್ರು ಇದನ್ನ ಚಿತ್ರಕಥೆಯನ್ನ ರಚಿಸಿದ್ರು ಅಂತ ಕೇಳಿಬರುತ್ತೆ. ಆ ಚಿತ್ರಕಥೆ ಅಂತೆ ಇದು ಬಹುಶಃ ನಾನು ಸುಮಾರು 2,500-3,000 ಚಿತ್ರಗಳಾಗಿದೆ ಕನ್ನಡದಲ್ಲಿ 80 ವರ್ಷಗಳಲ್ಲಿ ಕನ್ನಡ ಚಿತ್ರಗಳಲ್ಲಿ. ಪ್ರಾಯಶಃ ಈ ಚಿತ್ರಕ್ಕೆ ಇದ್ದಂತಹ ಒಂದು ರಿಚ್ ಆದಂತಹ ತಾಂತ್ರಿಕ ಇದು ಬೇರೆ ಯಾವ ಸಿನಿಮಾಗಳಲ್ಲೂ ಇಲ್ಲ ಅಂತ ನನಗೆ ಅನ್ಸುತ್ತೆ. ಎಂತೆಂತ ಘಟಾನುಘಟಿಗಳು ಈ ಸಿನಿಮಾವನ್ನು ಮಾಡಿದ್ರು ಅಂತ ಅಂದ್ರೆ, ಒಬ್ಬರೇ ಕೃತಿ ಒಬ್ಬ ಪ್ರತಿಭಾವಂತ ಕೃತಿಕಾರ ಮಾಡಿದ್ದನ್ನ ಎಷ್ಟು ಘಟಾನುಘಟಿಗಳು ಸೇರಿಸಿ ಮತ್ತೆ ಪುನಃ ಸೃಷ್ಟಿ ಮಾಡ್ತಾ ಹೋದ್ರು ಆ ಚಿತ್ರವನ್ನ ಅನ್ನುವಂಥದ್ದು. ಆಗ ಇದಕ್ಕೆ UMN ಸರಿ ಶರೀಫ್ ಅಂತ ಅವರು ಪುಣೆಯ ಇನ್ಸ್ಟಿಟ್ಯೂಟ್ ನಲ್ಲಿ ಆಗ್ತಾನೆ ಸ್ವರ್ಣ ಪದಕವನ್ನು ಪಡೆದಂತಹ ಛಾಯಾಗ್ರಾಹಕ, ಅವರು ವಿದ್ಯಾರ್ಥಿಯಾಗಿ ಇದ್ರು ಕನ್ನಡದವರೇ, ಅವರನ್ನು ಅವರನ್ನ ಛಾಯಾಗ್ರಾಹಕರಾಗಿ ಆಯ್ಕೆ ಮಾಡ್ಕೋತಾರೆ. ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಬರುವಂತ ಎಲ್ಲ ಪ್ರತಿಭಾವಂತರು ಸಿನಿಮಾವನ್ನ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿರ್ತಾರೆ. ಆನಂತರ ಅಲ್ಲೇ ಸಂಕಲನಕ್ಕೆ ಅಂತ ಅರುಣರಾಜೆಯಿಂದ ಅವ್ರು ಕೂಡ ಅಲ್ಲಿ ಸ್ವರ್ಣ ಪದಕ ವಿಜೇತೆ ಆಯ್ಕೆ ಕೂಡ ಅವರನ್ನ ಸಂಕಲನಕ್ಕೆ ಅಂತ ಆಯ್ಕೆ ಮಾಡ್ಕೋತಾರೆ. ಅಲ್ಲಿ ಭಾಸ್ಕರ್ ಚಂದಾವರ್ಕರ್ ಅಂತ ಅವರು ಅಲ್ಲಿಯ ಸಂಗೀತ ಉಪನ್ಯಾಸಕರಾಗಿರ್ತಾರೆ ಪುನಃ ವಿಶ್ವವಿದ್ಯಾಲಯದಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅವ್ರನ್ನ ಇದು ಸಂಗೀತಕ್ಕೆ ಅಂತ ಆಯ್ಕೆ ಮಾಡ್ಕೋತಾರೆ. ಆಮೇಲೆ ಚಂದ್ರಶೇಖರ್ ಕಂಬಾರರು ಇದಕ್ಕೊಂದು ಅದ್ಭುತವಾದಂತಹ ಪದ್ಯವನ್ನು ಕೂಡ ಬರೆದಿದ್ದಾರೆ. ಇದೆಲ್ಲ ಆದ್ಮೇಲೆ SG ವಾಸುದೇವ್ ಇದರಲ್ಲಿ ಕಲಾ ವಿಭಾಗದ ಹೊಣೆಗಾರಿಕೆಯನ್ನ ಹೊತ್ಕೋತಾರೆ. ಆಮೇಲೆ ಇನ್ನೊಬ್ಬರನ್ನ ನಾವು ನೆನೆಸ್ಕೊಳ್ಳಬೇಕು, SRAMCHANDRA ಅಂತ ಅವರು ಇಡೀ ನಮ್ಮ ಕನ್ನಡದ ಹೊಸ ಅಲೆಯ ಅಥವಾ ಪರ್ಯಾಯ ಚಿತ್ರಗಳ ಒಂದು ಬೆನ್ನೆಲುಬಾಗಿ ನಂತರದ ದಿನಗಳಲ್ಲಿ ಹೆಚ್ಚು ಪ್ರಖ್ಯಾತರಾದವರು. ಅವರು ಇದಕ್ಕೆ ಸಹಾಯ ಛಾಯಾಗ್ರಾಹಕರಾಗಿ ನೇಮಕಗೊಳ್ತಾರೆ. ಇವರೆಲ್ಲರೂ ಪುಣೆಯಿಂದ ಬಂದಂತಹ ಪ್ರತಿಭೆಗಳು. ಇಂಥ ಒಂದು ಎಂತ ಮೇಲ್ಮಟ್ಟದ ಒಂದು ತಾಂತ್ರಿಕ ವರ್ಗ ಈ ವಂಶವೃಕ್ಷ ಚಿತ್ರ ಮಾಡಿಕೊಟ್ಟಾಗ ಸಿಗುತ್ತೆ. ನಮ್ಮ ಸಿನಿಮಾದಲ್ಲಿ ಒಂದು ಮಾತಿದೆ, ಒಂದು ಸಿನಿಮಾ ಯಶಸ್ವಿ ಆಗ್ಬೇಕಾದ್ರೆ ಮೊದಲು ಚಿತ್ರಕಥೆ ಸಿದ್ಧವಾಗಬೇಕು, ಚಿತ್ರಕಥೆ ಅತ್ಯುತ್ತಮವಾದ ರೀತಿಯಲ್ಲಿ ಸಿದ್ಧ ಆಗ್ಬೇಕು. ಅವಾಗ ಅರ್ಧ ಗೆದ್ದಂತೆ ಸಿನಿಮಾವನ್ನ.
ಇನ್ನರ್ಧವನ್ನ ಗೆಲ್ಲೋದು ತಾಂತ್ರಿಕವಾದ ಮತ್ತು ಮಾತ್ರ ಮತ್ತೆ ಕಲಾವಿದರು ಸರಿಯಾದವರು ಅದಕ್ಕೆ ನೇಮಕವಾದಾಗ ಉಳಿದಂತ ಅರ್ಥವನ್ನ ಗೆದ್ದ ಹಾಗೆ ನಂತರದೆಲ್ಲ ತಾನಾಗಿ ತಾನಾಗಿ ನಡೆಯುತ್ತೆ ಅನ್ನೋ ಒಂದು ಮಾತಿದೆ. ಹಾಗಾಗಿ ಅರ್ಧವ ಗೆದ್ದಿದ್ದ ಈ ತನ್ನ ತಂಡ ಕಲಾವಿದರ ಆಯ್ಕೆಯಲ್ಲಿ ಹುಡುಕ್ತಾ ಹೋಗುತ್ತೆ. ಆಗ ಕಾರ್ನಾಡರ ತಾಯಿ ಈ ಶ್ರೋತ್ರಿಗಳ ಪಾತ್ರಕ್ಕೆ ನಮ್ಮ ತಲಗೇರಿ ವೆಂಕಟರಾವ್ ಅವರು ಬೊಂಬೈಯಲ್ಲಿ ಇರ್ತಾರೋ ಬೊಂಬೈ ರಂಗಭೂಮಿ ಹಿನ್ನೆಲೆಯವರು ಅವರನ್ನ ಆಯ್ಕೆ ಮಾಡೋದಕ್ಕೆ ಸೂಚಿಸ್ತಾರಂತೆ ಕಾರ್ನಾಟಕಕ್ಕೆ. ಆದ್ರೆ ಇದೆಲ್ಲಿ ನನ್ನ ಸ್ವಜಾತಿ ಪಕ್ಷವಾಗುತ್ತೋ ಅನ್ನೋ ಕಾರಣಕ್ಕೋಸ್ಕರ ಕಾರ್ನಾಡರು ತಲಗೇರಿ ವೆಂಕಟರಾವ್ ಬೇಡ ಅಂತ ಅಂದ್ಕೊಂಡು ಬೇರೆಯವರ ಹುಡುಕಾಡ್ತಾರಿರ್ತಾರೆ. ಅಷ್ಟರಲ್ಲಾಗ್ಲೇ ಅವ್ರ ತಾಯಿ ಅವ್ರನ್ನ ಬೆಂಗಳೂರಿಗೆ ಕರೆಸ್ಕೊಂಡು ಅಯ್ಯರ ಮುಂದೆ ನಿಲ್ಲಿಸ್ತಾರಂತೆ. ನೋಡಿ, ಶ್ರೋತೃಗಳ ಪಾತ್ರಕ್ಕೆ ತಲಗೇರಿ ವೆಂಕಟರಾವ್ ಸರಿಯಾದ ಆಯ್ಕೆ ಅಂತ ಅಯ್ಯರ್ ಅದನ್ನ ಪಾಸ್ ಮಾಡ್ತಾರೆ. ಹಾಗಾಗಿ ತಲಗೇರಿ ವೆಂಕಟರಾವ್ ಶ್ರೋತೃಗಳಾಗಿ ಆಗ್ತಾರೆ. ಆಮೇಲೆ ಹುಡುಕಾಟ ನಿಲ್ಲಿಸಿದ್ದು ಕಾತ್ಯಾಯಿನಿ ಪಾತ್ರಕ್ಕೆ. ಸೊ ಕಾತ್ಯಾಯಿನಿ ಈಗ ತನಗೆ ನೋಡಿದ್ವಿ, ಅವಾಗ ಬಿಳಿ ಕೂದಿತ್ತು, ಅಲ್ಲ ಕಪ್ಪು ಕೂದಿತ್ತು, ಈಗ ಬಿಳಿ ಕೂದಾಗಿದೆ. ಆದ್ರೆ ಆ ಕಣ್ಣಿನಲ್ಲಿ ಹೊಳಪು ಮತ್ತೆ ಮುಖದಲ್ಲಿ ಕಾಂತಿ ಏನು ಕಡಿಮೆ ಆಗಿಲ್ಲ. ಕಾತ್ಯಾಯಿನಿ ಹುಡುಕ್ತಾ ಹೋದಾಗ ಕಾತ್ಯಾಯಿನಿ ಇವರು ಒಂದ್ಸರಿ ಭೇಟಿಯಾದ್ರಂತೆ ಕರ್ನಾಟಕಕ್ಕೆ. ಕರ್ನಾಟಕ ಭೇಟಿಯಾದಾಗ ಇವ್ರಿಗೆ ಆಸೆ ಇತ್ತು ಅಂತ ಹೇಳ್ಕೊತಾರೆ ಕರ್ನಾಟಕರು. ಹೇಳ್ಕೊಂಡು ನನಗೆ ಅಭಿನಯಿಸೋದಕ್ಕೆ ಇಷ್ಟ ಇದೆ, ಆದ್ರೆ ನಮ್ಮ ತಂದೆ ಇದಕ್ಕೆ ಒಪ್ಪಬೇಕು ಅಂತ ಹೇಳಿದ್ರಂತೆ. ಆಮೇಲೆ ಇವ್ರು ಮನೆಗೆ ಹೋಗಿ ಇವ್ರ ತಂದೆ ಜೊತೆ ಮಾತಾಡಿದಾಗ ತಂದೆಯವರು ಹೇಳಿದ್ರಂತೆ, ಹೌದು ನಾನು ವಂಶವೃಕ್ಷ ಓದಿದ್ದೀನಿ, ನಾನು ತುಂಬಾ ಇಷ್ಟವಾದ ಕಾದಂಬರಿ, ಆದ್ರೆ ನನ್ನ ಮಗಳು ಇದರಲ್ಲಿ ಅಭಿನಯಿಸೋದಕ್ಕೆ ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ರಂತೆ. ಕೊನೆಗೆ ಹಾಗೂ ಹೀಗೂ ಪ್ರಯತ್ನ ಪಟ್ಟು ಅವ್ರ ತಂದೆಯನ್ನ ಒಪ್ಪಿಸಿ ಕಾತ್ಯಾಯಿನಿಯನ್ನ ನಮ್ಮ ಶಾರದಾ ಅವರು ಕಾತ್ಯಾಯಿನಿ ಪಾತ್ರಕ್ಕೆ ಆಯ್ಕೆ ಆಗ್ತಾರೆ. ಅವೆರಡು ಸಿನಿಮಾದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರಗಳು, ತುಂಬಾ ವಿಶೇಷವಾದದ್ದನ್ನು ನೋಡಬಹುದು. ಇತ್ತೀಚೆಗೆ ನಮ್ಮ ಸಿನಿಮಾವನ್ನು ಮಾಡಬೇಕಾದ್ರೆ ಆ ನಿರ್ಮಾಪಕನೇ ನಿರ್ದೇಶಕನೂ ಆಗಿರ್ತಾನೆ, ನಟನೂ ಆಗಿರ್ತಾನೆ, ಪ್ರೇಕ್ಷಕನೂ ಅವನೇ ಆಗಿರ್ತಾನೆ. ಇದರಲ್ಲಿ ವಿಶೇಷ ಅಂತಂದ್ರೆ ಕಾರ್ನಾಡರು ರಾಜಾರಾವ್ ಪಾತ್ರವನ್ನ ಅಭಿನಯಿಸ್ತಾರೆ, ಕಾರಂತರು ಸದಾಶಿವರಾವ್ ಪಾತ್ರವನ್ನ ಅಭಿನಯಿಸ್ತಾರೆ. ಇಬ್ಬರು ನಿರ್ದೇಶಕರು ಇಬ್ಬರು ಪ್ರಮುಖವಾದ ಪಾತ್ರಗಳನ್ನ ಅಭಿನಯಿಸೋದು ಈ ಚಿತ್ರದ ಮತ್ತೊಂದು ವಿಶೇಷ ಅಂತ ನನಗನ್ನಿಸ್ತು. ಹಾಗಾಗಿ ಇಡೀ ತಂಡ ಪ್ರಾರಂಭ ಆಗಿ ನಂಜನಗೂಡಿನಲ್ಲಿ ಈ ಚಿತ್ರೀಕರಣವನ್ನ ಪ್ರಾರಂಭ ಮಾಡಬೇಕು ಅಂತ ಹೋಗ್ತಾರಂತೆ. ನಂಜನಗೂಡದಲ್ಲಿ ಒಬ್ಬ ಸಂಪ್ರದಾಯವಾದಿ ಬ್ರಾಹ್ಮಣರ ಮನೆಯನ್ನ ಆಯ್ಕೆ ಮಾಡ್ಕೋತಾರೆ. ಆ ಸಂಪ್ರದಾಯವಾದಿ ಬ್ರಾಹ್ಮಣರ ಮನೆಯಲ್ಲಿ ಚಿತ್ರೀಕರಣ ಮಾಡ್ಬೇಕಾದ್ರೆ ಆ ಚಿತ್ರೀಕರಣ ಮಾಡ್ತಾ ಇರುವಂತವರು ಮುಸಲ್ಮಾನ್. ಇವ್ರು ಮುಸಲ್ಮಾನ್ ಅಂತ ಗೊತ್ತಾದ್ರೆ ಎರಡನೇ ದಿವಸ ಚಿತ್ರೀಕರಣ ಆಗಲ್ಲ ಅಂತ ಕಾರ್ನಾಡರು ಮತ್ತೆ ಕಾರಂತ ಇಬ್ರು ಮಾತಾಡ್ಕೊಂಡು ಅವರಿಗೆ ಗುರು ಅಂತ ಹೊಸ ನಾಮಕರಣ ಮಾಡ್ತಾರೆ. ಸೊ ಚಿತ್ರೀಕರಣದ ಯಾವುದೇ ಸಂದರ್ಭದಲ್ಲಿ ಶರೀಫ್ ಅಂತ ನಾವು ಇವ್ರನ್ನ ಕರೆಯೋದು ಬೇಡ, ಗುರು ಅಂತ ಕರೆಯೋಣ ಅಂತ. ಸೊ ಹಾಗೆ ನಡೆಯುತ್ತೆ, ಚಿತ್ರೀಕರಣ ಸಂಪೂರ್ಣ ಮುಗಿಯುತ್ತೆ. ಆ ನಂಜನಗೂಡಿನ ಮತ್ತೆ ಶ್ರೋತ್ರಿಯ ಮನೆಯ ಚಿತ್ರೀಕರಣ ಮುಗಿದ ಕೊನೆಯ ದಿವಸ ಆ ಮನೆಯ ಮಾಲೀಕರು ಇವ್ರಿಗೆಲ್ರಿಗೂ ಒಂದು ಔತಣಕೂಟವನ್ನ ಇಟ್ಕೋತಾರಂತೆ. ಔತಣಕೂಟಕ್ಕೆ ಎಲ್ಲರೂ ಬಂದಿದ್ರು, ಶರೀಫರು ಬಂದಿರಲ್ಲ. ಮಾಲೀಕರು ಕೇಳಿದ್ರಂತೆ, ಎಲ್ಲಿ ಎಲ್ಲರೂ ಬಂದಿದ್ರಿ, ಶರೀಫ್ರೆ ಇವರು ನಿಮ್ಮ ಛಾಯಾಗ್ರಾಹಕರಲ್ಲಿ ಬಂದಿಲ್ಲ ಅಂತ ಕೇಳಿದಂತೆ. ಇಲ್ಲ, ಅವ್ರಿನ್ನು ಗುರು ಬಂದಿಲ್ಲ ಅಂತ. ಇಲ್ಲ ಇಲ್ಲ, ನಾನ್ ಕೇಳ್ತಾ ಇದ್ದ ಶರೀಫ್ರನ್ನ ಗುರುನಲ್ಲ ಅಂತಂದ್ರು. ಇವ್ರ ಆಶ್ಚರ್ಯ ಆಯ್ತಂತೆ, ನಿಮ್ಗೆ ಹೇಗೆ ಗೊತ್ತಿತ್ತು ಅಂತ. ಇಲ್ಲ, ಈ ಕಾದಂಬರಿಯನ್ನ ಓದಿದ್ದೆ, ನಾನು ಮೆಚ್ಕೊಂಡಿದ್ದೆ, ಯಾರು ಮಾಡ್ತಾರೆ ಇಲ್ಲ ನನಗೆ ಮುಖ್ಯ ಆಗಿರಲಿಲ್ಲ, ಇದ್ರ ಬಗ್ಗೆ ಪತ್ರಿಕೆಗಳಲ್ಲಿ ಓದ್ದಾಗ್ಲೇ ಇದ್ರ ಛಾಯಾಗ್ರಾಹಕರು ಶರೀಫ್ರು ಮುಸಲ್ಮಾನ್ ಅಂತ ನನಗೆ ಗೊತ್ತಾಗಿತ್ತು, ಆದ್ರೂ ನಾನು ಒಪ್ಪಿಕೊಂಡಿದ್ದೆ ಅಂತ ಅವ್ರು ಹೇಳಿದ್ರು ಅಂತ ಹೇಳ್ತಾರೆ. ಈ ಚಿತ್ರೀಕರಣವನ್ನು ಅಲ್ಲಿ ಮುಗಿಸಿ ಮೈಸೂರಲ್ಲಿ ಮಾಡ್ತಾರೆ. ಇದಿಷ್ಟು ಚಿತ್ರೀಕರಣ ಸಂಬಂಧಪಟ್ಟಿದ್ದಾದ್ರೆ ಸಿನಿಮಾಗೆ ಬರೋದಾದ್ರೆ, ಕಾದಂಬರಿ ಮತ್ತೆ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ, ಕರೆಕ್ಟ್, ಅದೊಂದು ಬಹಳ ಕುತೂಹಲವಾದ ಒಂದು ಇತಿಹಾಸಕ್ಕೆ ಆಗುವಂತದ್ದು. ಅದರಲ್ಲಿ ಅದಂತೂ ತುಂಬಾ ಸುಂದರವಾದ ಪ್ರಕರಣ ಇದೆ. ಕಾಂಕನಹಳ್ಳಿ ಗೋಪಿ ಒಂದು ಇವರಿಗೆ ಸಹಾಯಕರಾಗಿರ್ತಾರೆ, ಪ್ರಮುಖ ಸಹಾಯಕರಾಗಿರ್ತಾರೆ ಕಾರ್ನಾಡರಿಗೆ. ಕಾಂಕನಹಳ್ಳಿ ಗೋಪಿ ಒಂದ್ಸರಿ ಟೀ ಕುಡಿಯೋದಕ್ಕೆ ಅಂತ ಒಂದು ಅಂಗಡಿಗೆ ಹೋದಾಗ ಇವ್ರಿಗೆ ಚಿಲ್ಲರೆ ಇಲ್ಲ. ಇವ್ರು ಚಿಲ್ಲರೆ ಇಲ್ಲದೆ ಹೇಗೆ ಅಂತ ಪರಿತಪಿಸ್ತಾ ಇದ್ದಾಗ ಇವರ ಪರಿಚಿತರಾದಂತ ಸಂಪತ್ ಕುಮಾರ್ ಒಬ್ಬ ವಿದ್ಯಾರ್ಥಿ ನ್ಯಾಷನಲ್ ಕಾಲೇಜ್ ಅವರು ಬಂದು ಚಿಲ್ಲರೆ ಕೊಟ್ಟು ಇವರ ಇದನ್ನ ಈಗ ಮಾಡ್ತಾರೆ. ಆಗ ಆದಾಗ, ನೀನ್ಯಾರಪ್ಪ, ನಾನು ಇಲ್ಲಿ ನಾಟಕಗಳು ಹೇಗೆ ನಡೀತಾ, ಏನ್ ಮಾಡ್ತಾ ಇದೀಯ ಸಂಪತ್ ಕುಮಾರ್ ಅಂತ ಕೇಳಿದ್ರೆ, ನಾನು ನ್ಯಾಷನಲ್ ಕಾಲೇಜ್ ಅಲ್ಲಿ ಓದ್ತಾ ಇದ್ದೀನಿ, ನಾಟಕಗಳು ಮಾಡ್ತಾ ಇದ್ದೀನಿ ಅಂತ. ಹೌದು, ಹಾಗಾದ್ರೆ ನಾಟಕಗಳು ಮಾಡ್ತಾ ಇದ್ರೆ ನೀ ಕಾರ್ನಾಟಕನ ಹೋಗಿ ನೋಡು, ಅವ್ರೊಂದು ಸಿನಿಮಾ ಮಾಡ್ತಾ ಇದ್ದಾರೆ ವಂಶವೃಕ್ಷ ಅಂತ, ಅದ್ರಲ್ಲಿ ಯಾವ್ದಾದ್ರು ಪಾತ್ರ ನಿಮಗೆ ಸಿಗ್ಬಹುದು ಅಂತ ಸಂಪತ್ ಕುಮಾರ್ ಹೇಳ್ತಾರೆ. ಸಂಪತ್ ಕುಮಾರ್ ಹೋಗಿ ಕಾರ್ನಾಟಕನ ಭೇಟಿ ಆಗ್ತಾರೆ. ಭೇಟಿ ಆಗಲ್ಲ, ಬಯಂಕೆ ಮನೆಯಲ್ಲಿ ಅವರಿಬ್ರದು ಮುಖಾಮುಖಿ ಆಗುತ್ತೆ. ಆಗ ಸಂಪತ್ ಕುಮಾರ್ಗೆ ಕಾರ್ನಾಡ್ ಯಾರು ಅಂತ ಗೊತ್ತಿರಲ್ಲ, ಮಾತಾಡ್ತಾ ಹೋಗ್ತಾರೆ. ಕಾರ್ನಾಡ್ ಕೂಡ ಒಂದು ಪಾತ್ರಕ್ಕೋಸ್ಕರ ಇಲ್ಲಿ ಬಂದಿರೋರು ಅಂತ ಅಂದ್ಕೊಂಡು ಸಂಪತ್ ಕುಮಾರ್ ಅವರಿಬ್ರ ಮಧ್ಯೆ ಸಂಭಾಷಣೆ ನಡೆಯುತ್ತೆ. ಸಂಭಾಷಣೆ ಮಾಡಿದಾಗ ಸಂಪತ್ ಕುಮಾರ್, ನೀವೇನ್ ಮಾಡ್ತಾ ಇದ್ದ? ಇಲ್ಲ, ನಾನು ನ್ಯಾಷನಲ್ ಕಾಲೇಜಲ್ಲಿ ನಾಟಕದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಂತೆ. ಸಿನಿಮಾದಲ್ಲಿ ಮಾಡಿದ ಅನುಭವ ಏನಾದ್ರೂ ಇದೆಯಾ ಅಂತ ಕಾರ್ನಾಟಕ ಕೇಳದಂತೆ. ಇಲ್ಲ, ಅನುಭವ ಇಲ್ಲ, ಮೂರ್ನಾಲ್ಕು ಚಿತ್ರಗಳಿಗಾಗಲೇ ನನಗೆ ಕರೆ ಬಂದಿದೆ. ಮಾಲಾ ಸಿನ್ಹಾ ಅಂತ ಒಂದು ನಟಿ ನಾನು ಅಭಿನಯಿಸ್ತಾ ಇರಂತೆ. ಹಿಂದಿ ಚಿತ್ರದಲ್ಲಿ ಪ್ರಾಯಶಃ ನಾನು ನಾಯಕ ನಟನಾಗಿ ಮಾಡಬಹುದು, ಅದರ ಚಿತ್ರೀಕರಣ ಮುಂದಿನ ತಿಂಗಳಿಂದ ಊಟಿಯಲ್ಲಿ ಇರುತ್ತೆ ಅಂತ ಹೇಳದಂತೆ. ಓ ಹೌದಾ, ಮುಂದಿನ ತಿಂಗಳಿಂದ ಚಿತ್ರೀಕರಣ. ಮಾಲಾ ಸಿನ್ಹಾ ವಯಸ್ಸಾಗಿದೆ, ನಿಮ್ಗಿನ್ನು ತುಂಬಾ ಚಿಕ್ಕ ವಯಸ್ಸಲ್ಲಿ ನಿಮಗೂ ಹ್ಯಾಕ್ ಹೊಂದಿಕೆ ಆಗುತ್ತೆ ಅಂತ. ಮಾಲಾ ಸಿನ್ಹಾ ಎಷ್ಟೇ ವಯಸ್ಸಾಗಿದ್ರು ಅವ್ರು ಯಾವತ್ತೂ ನನಗಿಂತ ಚಿಕ್ಕವರಾಗಿ ಕಾಣ್ತಾರೆ ಅಂತ ಸಂಪತ್ ಕುಮಾರ್
ಆಮೇಲೆ ಹೌದಾ ಹೋಗ್ಲಿ ಬಿಡಿ, ನೀವು ಮಲ ಸಿನಿಮಾ ಜೊತೆ ನಾಯಕನಾಗಿ ನಟಿಸ್ತಾ ಇದ್ರ ಅಂತಂದ್ಮೇಲೆ ಪ್ರಾಯಶಃ ಇನ್ನು 15 ದಿವಸದಲ್ಲಿ ನನ್ನ ಸಿನಿಮಾ ಚಿತ್ರೀಕರಣ ಪ್ರಾರಂಭ ಆಗ್ಬೇಕಾಗಿತ್ತು, ಬಿಡಿ ಬೇರೆ ನಾವು ನೋಡ್ತೀವಿ ಅಂತ. ನೀನ್ಯಾರು ಗೊತ್ತಾಗಿಲ್ಲ, ನಾನು ಗಿರೀಶ್ ಕಾರ್ನಾಡ್ ಅಂತ ನಿರ್ದೇಶಕರು. ಅಯ್ಯೋ ಸರ್ ನನಗೆ ಗೊತ್ತಾಗಲಿಲ್ಲ, ನಾನು ಸುಮ್ಮನೆ ಬೇರೆ ನಟರ ಜೊತೆ ಮಾತಾಡ್ದೆ ಮಾಲಾ ಸಿನಿಮಾ ಆಗದೇ ಇರೋ ಬರಲ್ಲ, ಈ ಚಿತ್ರದಲ್ಲಿ ನಾನು ಯಾವ್ದಾರ ಒಂದು ಪಾತ್ರ ಕೊಡಿ, ಇನ್ನೆಲ್ಲ 2-3 ತಿಂಗಳಾದ್ರೂ ಬೇಕಾದ್ರೆ ಅಂತ ಇದ್ದೀನಿ, ಯಾವ ಪಾತ್ರನಾದ್ರು ಮಾಡ್ತೀನಿ ಅಂತ. ಅವಾಗ ಇದರಲ್ಲಿ ಸದಾಶಿವರ ಮಗನ ಪೃಥ್ವಿ ಪಾತ್ರವನ್ನ ಸಂಪತ್ ಕುಮಾರಿ ಕೊಡ್ತಾರೆ, ಅವ್ರ ಹೆಸರನ್ನ ಟೈಟಲ್ ಕಾರ್ಡ್ ಅಲ್ಲಿ ಕುಮಾರ್ ಅಂತ ಹಾಕ್ತೀವಿ ಅಂತ ಅವ್ರು ಹೇಳ್ಕೊತಾರೆ. ಅಲ್ಲಿ ನೋಡಿದಂತ ಪುಟ್ಟಣ್ಣ ಕನಕಾಲ ಅವ್ರನ್ನ ಕರ್ಕೊಂಡು ವಿಷ್ಣುವರ್ಧನ್ ಮಾಡಿ ನಾಗರಹಾವನ ಹಾಕ್ತಾರೆ. ಹಾಗೆ ವಂಶವೃಕ್ಷ ಕನ್ನಡ ಚಿತ್ರಕ್ಕೆ ಎಂತೆಂಥ ಪ್ರತಿಭೆಗಳನ್ನ ಕೊಡ್ತು, ಅದಕ್ಕೊಂದು ವೇದಿಕೆ ಆಯ್ತು ಅನ್ನೋದು ಬಹಳ ಒಂದು ಅಚ್ಚರಿ ಸಂಗತಿ. ಈ ನಿಟ್ಟಿನಲ್ಲಿ ಬಹುಶಃ ಇಡೀ ಕನ್ನಡ ಚಿತ್ರರಂಗ ಈ ಚಿತ್ರಕ್ಕೆ ಒಂದು ದೊಡ್ಡ ಕೃತಜ್ಞತೆಯನ್ನು ಯಾವಾಗ್ಲೂ ಅರ್ಪಿಸುತ್ತೆ ಅಂತ. ಆಗ ಬಂಗಾರದ ಮನುಷ್ಯ ಕೂಡ ಬಿಡುಗಡೆಯಾಗಿ ಅದೇ ಸ್ಟೇಟ್ ಚಿತ್ರಮಂದಿರದಲ್ಲಿ 2 ವರ್ಷ ಸತತವಾಗಿ ಪ್ರದರ್ಶನವನ್ನು ಕಂಡು, 8 ವರ್ಷಗಳ ಕಾಲ ಒಂದು ಕನ್ನಡ ಚಿತ್ರರಂಗ ಪ್ರದರ್ಶನವನ್ನು ಕಾಣದೇ ಇದ್ದಂತಹ ಕಾಲ. ಆಗ ನಾನು ಆಗ್ಲೇ ಹೇಳಿದೆ, ಅದು ಒಂದು ಒಂದು ವ್ಯಾಪಾರ ಒಂದು ಮುಖ್ಯವಾಹಿನಿಯ ಚಿತ್ರಗಳಿಗಿಂತ ಪ್ರಯೋಗಾತ್ಮಕ ಚಿತ್ರಗಳು ಕೂಡ ಕನ್ನಡಕ್ಕೆ ತೆರಕೋತಾ ಇದ್ದಂತಹ ಕಾಲ ಅದು. ಆಗ ಸಂಸ್ಕಾರ ಅದು ಚರ್ಚೆಗೆ ಒಳಗಾಗಿದ್ರು ಕೂಡ ಚಿತ್ರಮಂದಿರಗಳಲ್ಲಿ ಅಂಥ ದೊಡ್ಡ ಖ್ಯಾತಿಯನ್ನು ಪಡೆದಿರಲಿಲ್ಲ ಅದು. ಆಗ ವಂಶವೃಕ್ಷ ಅದೇ ಸ್ಟೇಟ್ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿ 25 ವಾರಗಳ ಸತತ ಪ್ರದರ್ಶನವನ್ನು ಕಂಡಿದೆ. ಇವತ್ತು ಬಹುಶಃ ಒಂದು ಆಯೋಜಿತ ಅಥವಾ ಒಂದು ಹೊಸಲೆಯ ಚಿತ್ರ 25 ವಾರಗಳ ಪ್ರದರ್ಶನವನ್ನು ಕಂಡಿದ್ದಿಲ್ಲ. ಆ ನಿಟ್ಟಿನಲ್ಲಿ ಕೂಡ ವಂಶವೃಕ್ಷ ಒಂದು ದಾಖಲೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು. ಅದರಲ್ಲಿ ಚಂದ್ರಶೇಖರ್ ಕೂಡ, ಅವರು ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿ, ಅವರು ಇನ್ನೊಂದು ಪಾತ್ರದಲ್ಲಿ ಅದನ್ನು ಅಭಿನಯಿಸ್ತಾರೆ. ಆಮೇಲೆ ಅದೇ ಪುಟ್ಟಣ್ಣ ಕಣಗಾಲ್ ಅವರನ್ನ ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದಲ್ಲಿ ಅವ್ರನ್ನ ದೊಡ್ಡ ನಟನನ್ನಾಗಿ ಮಾಡ್ತಾರೆ. ಹಾಗಾಗಿ ದೊಡ್ಡ ದೊಡ್ಡ ಪ್ರತಿಭೆಗಳು ಈ ಸಿನಿಮಾದಿಂದ ಬಂದದನ್ನ ನಾವು ನೆನೆಸ್ಕೋಬೇಕು. ಸಿನಿಮಾಗಳಲ್ಲಿ ಒಂದು ಪ್ರತಿಮೆಗಳ ಮೂಲಕ ಒಂದು ಚಿಂತನೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಆದ್ರೆ ಸಾಹಿತ್ಯದಲ್ಲಿ ಒಂದು ಚಿಂತನೆಯ ಮೂಲಕ ಪ್ರತಿಮೆಗಳನ್ನ ಕಟ್ಕೊಡುವಂತದ್ದನ್ನ ನಾವು ಇದರಲ್ಲಿ ಗಮನಿಸಬಹುದು. ಬಹುಶಃ ಕೊಂಡಮಾವಿನ ಮರ ಮತ್ತು ಮಲ್ಲಿಗೆ ಬಳ್ಳಿ ಬಗ್ಗೆ ಶತಾವಧಾನಿಗಳು ಪ್ರಸ್ತಾಪ ಮಾಡಿದ್ರು. ನನಗೆ ತುಂಬಾ ಇಷ್ಟವಾದಂತಹ ಒಂದು ಸನ್ನಿವೇಶ ಅದು. ಆ ಸನ್ನಿವೇಶದಲ್ಲಿ ಆಗ್ತಾನೆ ಕಾತ್ಯಾಯಿನಿಯ ಗಂಡ ಹೋಗಿ ನಂಜುಂಡ ಶಾಸ್ತ್ರಿ ಹೋಗಿ ಆಕೆ ವಿಧವೆ ಆಗಿರ್ತಾಳೆ. ಆ ಮಲ್ಲಿಗೆ ಬಳ್ಳಿ ಒಂದು ಕೊಂಡಮಾವಿನ ಮರಕ್ಕೆ ಹಬ್ಬಿಕೊಂಡಿರುತ್ತೆ. ಆ ಕೊಂಡಮಾವಿನ ಬೇರೆ ಮರಗಳು ಒಣಗೋದಕ್ಕೂ ಕೊಂಡಮಾವಿನ ಮರ ಒಣಗೋದಕ್ಕೂ ಒಂದು ವಿಧಾನ ಇದೆ. ನೀವು ಪ್ರಾಯಶಃ ಬಹುಶಃ ಇತ್ತೀಚಿನ ಎಷ್ಟು ಜನ ಕೊಂಡಮಾವಿನ ಮರ ನೋಡಿದ್ರೆ ಗೊತ್ತಿಲ್ಲ, ಅದು ಒಳಗಡೆನೇ ಮುರುಟುಕೊತಾ ಹೋಗುತ್ತದೆ. ಹೊರಗಡೆ ಹಸಿರಾಗಿ ಇರುತ್ತದೆ, ಅದರ ಕಾಂಡ ಕೂಡ ಹಸಿರಾಗಿರುತ್ತೆ, ಒಳಗಡೆ ಒಂಥರ ದೊಗರ ಹೋಗಿ ಕೊನೆ ಒಂದು ದಿವಸ ಮರ ಬಿದ್ದು ಹೋಗುತ್ತೆ ಹಸಿರಾಗಿದ್ದಂತ ಸಂದರ್ಭದಲ್ಲೇನೆ. ಇಲ್ಲಿ ಒಂದು 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 ಸಂಕೇತದ ಮೂಲಕ ಆ ಮರ ಒಣಗಿದೆ, ಬಳ್ಳಿಯನ್ನ ಕಾತ್ಯಾಯಿನಿಗೆ ಹೋಲಿಸ್ಕೊಂಡು ಮರವನ್ನ ನಂದಿಕ ಶಾಸ್ತ್ರಿಗೆ ಹೋಲಿಸ್ಕೊಳ್ತಾ ಹೋದ್ರೆ ಆ ಮರ ಅನ್ನಂತ ನಂದಿಕ ಶಾಸ್ತ್ರಿ ಈಗ ಒಂದ್ ರೀತಿ ಕೊಳತು ಹೋಗಿದೆ ಅಥವಾ ಇಲ್ಲವಾಗಿದ್ದಾನೆ ಅನ್ನೋಂಥದ್ದು. ಆಕೆ ಅದನ್ನ ನೋಡಿದ್ರು, ಈ ಸಹಜವಾಗಿ ಬರುವಂತ ಸನ್ನಿವೇಶ. ಕೆಲವು ಸಾರಿ ಪ್ರತಿಮೆಗಳನ್ನ ಲೇಖ ಸಾಹಿತ್ಯದಲ್ಲೋ ಅಥವಾ ಸಿನಿಮಾದಲ್ಲೇ ಹೇರಿಕೆ ಮಾಡುವ ಸಂದರ್ಭಗಳುಂಟು, ಇಲ್ಲಿ ಹೇರಿಕೆಯಾಗಿ ಬರಲ್ಲ, ಸಹಜವಾಗಿ ಬರುವಂತದ್ದು. ಅದನ್ನ ನೋಡಿದಂತ ಕಥೆಯನ್ನು ಇತ್ರಲ್ಲಿ ಆ ಮರವನ್ನ ನೋಡಿದಂತ ಕಥೆಯನ್ನು ಮಾವನವ್ರನ್ನ ಕರೆದು ಇದಕ್ಕೇನಾದ್ರು ಬೇರೆ ಮಾಡ್ಬೇಕು ಅಂದ್ರೆ ಅವರೊಂದು ಬಿದಿರಿನ ಗಳುವನ್ನ ನೆಟ್ಟು ಪಕ್ಕದಲ್ಲಿ ಒಂದು ಇನ್ನೊಂದು ಕೊಂಡಮಾವಿನ ಸಸಿಯನ್ನ ಹುಟ್ಟಾಕ್ತಾರೆ. ಅದೇ ಸಂದರ್ಭದಲ್ಲಿ ಮೈಸೂರಲ್ಲಿ ಪ್ಯಾರಲ್ ಆಗಿ ರಾಜಾರಾವ್ಗು ಕಾತ್ಯಾಯಿನಿಗೂ ಒಂದು ಸಣ್ಣ ಆಕರ್ಷಣೆ ಹುಟ್ಟಿರುತ್ತೆ. ಅವಳ ಮನಸ್ಸಿನಲ್ಲಿ ಒಂದು ದ್ವಂದ್ವ ಕಾಣ್ತಾ ಇರುವಂತಹ ಸಂದರ್ಭ. ಆ ದ್ವಂದ್ವಕ್ಕೆ ಎಷ್ಟು ಚೆನ್ನಾಗಿ ಇದನ್ನ ಕಾದಂಬರಿಯಲ್ಲಿ ಬಳಸ್ಕೊಂಡಿದ್ದಾರೆ ಅಂದ್ರೆ, ಪ್ರಾಯಶಃ ಇದು ಪ್ರಾಯಶಃ ಸಿನಿಮಾದಲ್ಲೂ ಕೂಡ ಅದ್ಭುತವಾದ ಒಂದು ಪ್ರತಿಮೆಯಾಗುವಂತಹ ವಿಚಾರವನ್ನ ನಿರ್ದೇಶಕರು ಬಿಟ್ಟಿದ್ರ ಬಗ್ಗೆ ನನಗೆ ವಿಷಾದ ಇದೆ. ಇದ್ರ ಪ್ರಸ್ತಾಪವೇ ಬರಲ್ಲ ಅಲ್ಲಿ. ಇದ್ರೆ ಇದನ್ನ ಅದ್ಭುತವಾದ ಒಂದು ಪ್ರತಿಮೆಯಾಗಿ ರೂಪಕವಾಗಿ ಸಿನಿಮಾದಲ್ಲಿ ಕೂಡ ನಾವು ಕಾಣಬಹುದಾಗಿತ್ತು. ಇದು ಸಹಜವಾಗಿ ಅನ್ನೋ ರೀತಿಯಲ್ಲಿ ಕಾದಂಬರಿಗೆ ಬರೋದನ್ನ ನಾವು ಗಮನಿಸಬಹುದು. ಹಾಗೆ ನಾನೇ ಪ್ರಸ್ತಾಪ ಮಾಡಬೇಕು ಅಂತದನ್ನ ಇನ್ನೊಂದನ್ನ ತುಂಬಾ ಚೆನ್ನಾಗಿ ಶತಾಧಾನಿಗಳು ಪ್ರಸ್ತಾಪ ಮಾಡಿದ್ರು. ಬೆಟ್ಟದ ಮೈಸೂರು ಬೆಟ್ಟದ ವಿಚಾರವನ್ನ, ಈ ಬೆಟ್ಟ ಅನ್ನುವಂಥದ್ದು 2 ಸಂದರ್ಭಗಳಲ್ಲಿ ಕನ್ನಡ ಸಾಹಿತ್ಯದಲ್ಲಿ ನಾವು ಗಮನಿಸಬಹುದು. ಕಾರಂತರು ಕೂಡ ಒಬ್ಬ ಮನುಷ್ಯ ಬೆಟ್ಟದ ಹಾಗೆ ಉನ್ನತವಾಗಿರೋ ಸಾಧ್ಯನ ಇರಬಹುದೇ ಅನ್ನೋ ರೀತಿಯಲ್ಲಿ ಬೆಟ್ಟದ ಜೀವ ಕಾದಂಬರಿಯನ್ನ ಮಾಡಿದ್ರೆ ನೀವೆಲ್ಲ ಓದಿಯೇ ಇದ್ದೀರಿ, ಕೇಳಿಯೇ ಇದ್ದೀರಿ. ಅದೇ ರೀತಿ ಬೆಟ್ಟದ ಒಂದು ರೂಪಕವನ್ನ ಶ್ರೋತೃಗಳಿಗೆ ಈ ಕಾದಂಬರಿಯಲ್ಲಿ ಕೂಡ ಮಾಡ್ತಾ ಹೋಗ್ತಾರೆ. ಅವಳು ರೈಲಿನಲ್ಲಿ ಬರಬೇಕಾದ್ರೆ ಕಿಟಕಿಯಿಂದ ಆಗ್ತಾನೆ ಅವಳಲ್ಲಿ ಕಥೆಯಲ್ಲಿ ಒಂದು ದ್ವಂದ್ವ ಹುಟ್ಟಿರುತ್ತೆ. ರೈಲಿನಲ್ಲಿ ಬರ್ತಾ ಕಿಟಕಿಯಿಂದ ಚಮುಂಡಿ ಬೆಟ್ಟವನ್ನ ಅವಳು ನೋಡಿದಾಗ ಮಾವನ ನೆನಪು ಬರುತ್ತೆ, ಶ್ರೋತೃಗಳ ನೆನಪು ಬರುತ್ತೆ. ಶ್ರೋತೃಗಳ ದೇಹದ ನಡೆ ಮತ್ತೆ ಅವರ ಧೀರ್ವಂತಿಕೆ ಮತ್ತೆ ಅವರ ಉದಾತ್ತತೆ ಇದೆಲ್ಲ ಗಮನಿಸಿದಾಗ ಒಬ್ಬ ಮನುಷ್ಯ ಕೂಡ ಬೆಟ್ಟದ ಆಗಿರೋಕ್ ಸಾಧ್ಯನ ಅಂತ ಆಕೆಗೂ ಅನಿಸಿ ಹಿಂದಿನ ಸ್ಟೇಷನ್ ನಲ್ಲಿ ಹಿಡಿದು ಆ ಬೆಟ್ಟವನ್ನ ನೋಡ್ಲಿಕ್ಕೆ ಅಂತ ಹೋಗ್ತಾರೆ. ಈ ಬೆಟ್ಟ ಅನ್ನೋದನ್ನ ಒಂದ್ ರೀತಿ ರೂಪಕವಾಗಿ ನಾವು ಕೂಡ ಇಲ್ಲಿ ಕಲ್ಪಿಸ್ಕೋ ಕಾದಂಬರಿಯಲ್ಲಿ ತುಂಬಾ ಅದ್ಭುತವಾಗಿ ಬಂದಿದೆ. ಆಕೆ ಹೋಗ್ತಾ ಸ್ಮಶಾನವನ್ನ ಹಾದು ಹೋಗ್ತಾಳೆ, ಅಲ್ಲಿ ಚಿತೆ ಉರಿತಾ ಇರುತ್ತೆ,
ಅಲ್ಲಿಂದ ಮೇಲಕ್ಕೆ ಹೋಗ್ತಾಳೆ, ಬಿಸಿಲು ಮೆಟ್ಟಿಲುಗಳನ್ನ ಹತ್ತಿರ ಹೋಗ್ತಾಳೆ, ಮೆಟ್ಟಿಲನ್ನ ಹತ್ತ ಹೋಗ್ತಾಳೆ, ಇದ್ದಕ್ಕಿದ್ದಾಗೆ ಒಂದು ಸುಂಟರ್ ಗಾಳಿ ಬರ್ತಾ ಹೋಗ್ತದೆ. ಆ ಸುಂಟರ್ ಗಾಳಿ ಅಂದ್ರೆ ಇವೆಲ್ಲವೂ ಅವಳ ಮನಸ್ಸಿನಲ್ಲಿ ಇರುವಂತ ಹೊಯ್ದಾಟವನ್ನ ಎಷ್ಟು ಚೆನ್ನಾಗಿ ಬಿಂಬಿಸ್ತವೆ ಅನ್ನುವಂಥದ್ದು. ಆ ಸುಂಟರಗಾಳಿ ಬರುತ್ತೆ, ಸುಂಟರಗಾಳಿ ಬಂದಂತ ಮಳೆ ಬರುತ್ತೆ, ಅಂದ್ರೆ ಅವಳಲ್ಲಿ ಒಂದು ದ್ವಂದ್ವ ಮತ್ತೆ ಇದು ಗೊಂದಲ ಹೆಚ್ಚಾದಂತ ಸಂದರ್ಭದಲ್ಲಿ ಅದನ್ನ ಹದ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಮಳೆ ಬರುತ್ತೆ. ಮಳೆ ಬಂದು ಆ ಧೂಳು ಅಡಗುತ್ತೆ, ಸುಂಟರಗಾಳಿ ಹೋಗುತ್ತೆ, ಬೆಳಕು ಇದು ಬಿಸಿಲು ಹೋಗುತ್ತೆ, ಒಂದು ರೀತಿಯ ಮತ್ತೆ ಅವಳು ಒದ್ದೆ ಬಟ್ಟೆಯಲ್ಲಿ ಇಳಿದು ಬರ್ತದೆ. ಇದು ಕಾದಂಬರಿಯಲ್ಲಿ ತುಂಬಾ ಅದ್ಭುತವಾಗಿ ಬಂದಿರುವಂತಹ ಒಂದು ಸನ್ನಿವೇಶ. ಇದು ಕೂಡ ಇದನ್ನ ಸಿನಿಮಾದಲ್ಲಿ ಕೂಡ ಅವ್ರು ಚಿತ್ರೀಕರಿಸಿದ್ದಾರೆ. ಚಿತ್ರೀಕರಿಸಿದಾಗ ಅಲ್ಲಿ ಒಂದು ನನಗೆ ಇಷ್ಟವಾಗದೆ ಇರುವಂತಹ ಒಂದು ಇಮೇಜ್ ಅನ್ನು ಅವ್ರು ಮಾಡಿದ್ದಾರೆ. ಅಲ್ಲಿ ಕಾತ್ಯಾಯಿನಿಯನ್ನೇ ಶವವಾಗಿ ಹೊತ್ಕೊಂಡು ಬ್ರಾಹ್ಮಣರು ಹೋಗ್ತಾ ಇರ್ತಾರೆ. ಕಾತ್ಯಾಯಿನಿ ಒಂದು ಇದರಲ್ಲಿ ತಿರುವಿನಲ್ಲಿ ಕಾತ್ಯಾಯಿನಿ ತಿರುಗಿ ನೋಡಿದ್ದು ನನ್ಗೆ ವೈಯಕ್ತಿಕವಾಗಿ ಇಷ್ಟವಾಗದೆ ಇರುವಂತಹ ಅಂಶ ಅದು. ಅದು ಕಾದಂಬರಿಯಲ್ಲಿ ಇದ್ದದನ್ನ ಹಾಗೆ ಚಿತ್ರೀಕರಿಸಿದ್ರೆ ಪ್ರಾಯಶಃ ಅದು ಇನ್ನಷ್ಟು ಬೇರೆ ಎತ್ತರಕ್ಕೆ ಸಿನಿಮಾದಲ್ಲಿ ಬರ್ತಾ ಇದ್ದೇನೋ ಅಂತ ಅನ್ನಿಸ್ತು. ಅದಕ್ಕೆ ಅದರ ನಂತರ ಆ ಬೆಟ್ಟವನ್ನ ಇಳಿಯುವಷ್ಟರಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ನಿರ್ಧಾರ ಗಟ್ಟಿಯಾಗಿರುತ್ತೆ. ಹೌದು, ನಾನು ಈ ಸಂಪ್ರದಾಯವನ್ನ ಈ ಕಟ್ಟಳಿಗಳನ್ನ ಧಿಕ್ಕರಿಸಿ ನಾನು ಹೋಗ್ಬಾರದು, ರಾಜರ ಕಡೆಗೆ ಆಕರ್ಷಿತರಾಗಬಾರದು ಅನ್ನುವಂತ ನಿರ್ಧಾರದಿಂದ ಆಕೆ ಮೈಸೂರಿಗೆ ಬರ್ತಾರೆ, ಕಾಲೇಜಿಗೆ ಹೋಗ್ತಾರೆ. ಈ ಇದನ್ನ ತುಂಬಾ ನನಗೆ ಇಷ್ಟವಾದಂತಹ ಎರಡು ಸಾಲುಗಳು ಮುಂದಿನ ದೃಶ್ಯದಲ್ಲಿ ಬರ್ತವೆ. ಕಾದಂಬರಿ ವಿಚಾರ ನಾನು ಹೇಳ್ತಾ ಇರೋದೀಗ. ಆಕೆ ಕಾಲೇಜಿನ ಬಿಸಿಲು ಮಂಚಿಗೆ ಹೋಗಿ ಮಹಡಿಯಲ್ಲಿ ನಿಂತು ಅಲ್ಲಿಂದ ಮತ್ತೆ ಬೆಟ್ಟವನ್ನ ವೀಕ್ಷಣೆ ಮಾಡ್ತಾ ಇರ್ತಾಳೆ. ಬೆಳಗಿನಿಂದ ರಾಜಾರಾವ್ ಈಕೆಗೋಸ್ಕರ ಕಾದಿರ್ತಾನೆ, ಈಕೆ ಬಂದಿರಲ್ಲ, ಈಕೆ ನಿರ್ಧಾರವನ್ನ ತಿಳಿಸಬೇಕಾಗಿರುತ್ತೆ. ಈತನ ಪ್ರೀತಿಯನ್ನ ಸ್ವೀಕರಿಸೋದು ಬೇಡವನ್ನೋ ನಿರ್ಧಾರವನ್ನ ಆಕೆ ತಿಳಿಸಬೇಕಾಗುತ್ತೆ. ಕಾದ ನಂತರ ಸಂಜೆ 4-5 ಗಂಟೆ ಇಡೀ ಸಂಜೆ ಆಕೆ ಬಿಸಿಲು ಮಂಚಿನ ಮೇಲೆ ನಿಂತ್ಕೊಂಡು ಬೆಟ್ಟವನ್ನ ವೀಕ್ಷಿಸ್ತಾ ಇದ್ದಾಗ ಆಕೆಯನ್ನ ಹುಡುಕಿಕೊಂಡು ರಾಜಾರಾವ್ ಕೆಳಗಡೆ ಸೈಕಲ್ ತಡ್ಕೊಂಡು ಬರ್ತಾರೆ. ಆ ರಸ್ತೆಯಲ್ಲಿ ನೋಡಿದ್ರೆ ಕೋಪ ಬರುತ್ತೆ, ನಾನು ಇಲ್ಲಿ ಈಕೆಗೋಸ್ಕರ ಕಾಯ್ತಾ ಇದ್ದೇನೆ, ಈಕೆ ಅಲ್ಲಿ ಮಹಡಿಯಲ್ಲಿ ನಿಂತ್ಕೊಂಡು ಬೆಟ್ಟವನ್ನ ವೀಕ್ಷಿಸ್ತಾ ಇದ್ದಾಳಲ್ಲ ಅಂತ. ಎರಡೇ ವಾಕ್ಯಗಳು ಈ ದೃಶ್ಯದಲ್ಲಿ ಇರೋದು. ಕೆಳಗಿಳಿದು ಬಾ ಅಂತ ಕರೀತು ರಾಜಾರಾವ್. ಈ ಕೆಳಗಿಳಿದು ಬಾ ಅನ್ನೋದನ್ನ ನೀವು ಬೇರೆ ಬೇರೆ ಅರ್ಥದಲ್ಲಿ ಅರ್ಥೈಸ್ಕೊಳ್ಳಿ. ಆಕೆ ಹೇಳ್ತಾಳೆ, ನೀವೇ ಮೇಲೇರಿ ಬನ್ನಿ ಅಂತ. ಈ ಒಂದು ಅದ್ಭುತವಾದ ದೃಶ್ಯ ಆಗೋದನ್ನ ಸಿನಿಮಾದಲ್ಲಿ ಬಿಟ್ಟಿದ್ರ ಬಗ್ಗೆ ನನಗೆ ಮತ್ತೊಮ್ಮೆ ವಿಷಾದ ಇದೆ. ಈ ಕಾದಂಬರಿಯಲ್ಲಿ ಎರಡನ್ನು ಈ ಒಂದು ಧ್ವನಿ ಕಳೆದ ಬೈರಪ್ಪರು ಹೇಳ್ತಾ ಇರ್ತಾರೆ, ಒಂದು ಯಾವುದೇ ಕಲೆಗೆ ಒಂದು ಔಚಿತ್ಯ ಇರಬೇಕು, ಧ್ವನಿ ಇರಬೇಕು, ರಸ ಇರಬೇಕು ಅಂತ. ಈ ಮೂರು ಇಲ್ಲದೆ ಇದ್ರೆ ಯಾವುದು ಕಲೆ ಆಗಲ್ಲ, ಸಿನಿಮಾ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು ಅಂತ. ಈ ಮೂರು ಅಂಶಗಳನ್ನ ಕಡೆಗಣಿಸ್ತಾ ಅದು ಯಾವುದು ಕಲೆಯಾಗಿ ಉಳಿಯಲ್ಲ ಅನ್ನೋಂಥದ್ದು. ಈ ಮೂರನ್ನು ಒಳಗೊಂಡಂಥದ್ದು ಇದೊಂದು ದೃಶ್ಯವಾಗಿ ಪ್ರಾಯಶಃ ಶಕ್ತಿಶಾಲಿ ದೃಶ್ಯವಾಗಿ ಬರಬಹುದಾಗಿತ್ತು. ಎರಡೇ ವಾಕ್ಯಗಳಲ್ಲಿ ಹೇಳುವಂಥದ್ದು ಸಾಕಷ್ಟನ್ನ ಹೇಳ್ತಾ ಹೋಗುತ್ತೆ. ಆಕೆ ಮೇಲೆ ಹಂತಕ್ಕೆ ಹೋಗ್ತಾ ಇಲ್ಲ, ಇವನು ಕೆಳಗಿಳಿತಾನೆ, ಮತ್ತೆ ಇನ್ನೊಂದು ವಾಕ್ಯವನ್ನು ಬರೀತಾರೆ, ಅವನು ಇಳಿಜಾರಿನಲ್ಲಿ ಸೈಕಲ್ ಅನ್ನು ತಳ್ಳಿಕೊಂಡು ಇಳಿಜಾರಿನಲ್ಲಿ ಇಳಿದು ಹೋದ ಅಂತ. ಅವನು ಇನ್ನೂ ಕೆಳಗಿಳಿತಾ ಇದ್ದಾನೆ, ಈಕೆ ಮೇಲಕ್ಕೆ ಹೋಗುವಂತ ಪ್ರಯತ್ನ ಇದೆ ಅನ್ನೋದನ್ನ ಸೂಚ್ಯವಾಗಿ ಎರಡೇ ವಾಕ್ಯಗಳಲ್ಲಿ ಹೇಳಿದ್ರು. ತುಂಬಾ ಅದ್ಭುತವಾಗಿ ಹಿಡಿದಿರುವಂಥದ್ದು ಒಬ್ಬ ಸೃಜನಶೀಲ ವ್ಯಕ್ತಿ ಮಾತ್ರ ಸಾಧ್ಯ ಅಂತ ಅನಿಸ್ತು. ಆದ್ರೆ ಇಂಥದ್ದು ಕೂಡ ಸಿನಿಮಾದಲ್ಲಿ ಮಿಸ್ ಆಗಿದ್ದು ಆಗಿದೆ ಅಂತ ಅನ್ಸಕ್ಷವಾಗ್ತಾ ಇದೆ. ಆದ್ರೆ ನೋಡಿ, ಒಂದು ಸಾಹಿತ್ಯ ಕೃತಿಯನ್ನ ಸಿನಿಮಾ ಮಾಡೋದು ಬಹಳ ಕಷ್ಟ. ಅದು ಅದರ ನನ್ನ ಪ್ರಕಾರ ಅದು ಟ್ರಾನ್ಸ್ಲೇಷನ್ ಅಲ್ಲ, ಅದು ಅಕ್ಷರ ಮಾಧ್ಯಮವೇ ಬೇರೆ, ದೃಶ್ಯ ಮಾಧ್ಯಮವೇ ಬೇರೆ ಅಂತ ಹೇಳಿದೆ. ಈ ಕಷ್ಟ ಒಂದು ಹಿಡಿಯುವಂಥದ್ದು, ಒಂದು ಸನ್ನಿವೇಶನ ಹಿಡಿಯುವಂತ ಕಷ್ಟ. ಒಂದು ಕಾತ್ಯಾಯಿನಿಯಲ್ಲಿ ಉಂಟಾದದ್ದು ಒಂದು ಎರಡು ವಾಕ್ಯ ಬರುತ್ತೆ. ಕಾತ್ಯಾಯಿನಿ ಉಂಟಾದದ್ದು ಹಾವನ್ನ ಕಂಡರೆ ಆಗುವಂತಹ ಭಯ ಅಲ್ಲ, ದೇವರ ಯೋಚನೆ ಬಂದಾಗ ತಪ್ಪಿಸ್ತನಿಗೆ ಆಗುವಂತ ಭಯ ಅಂತ. ಎಂತ ಚಾಣಾಕ್ಷಕ ನಿರ್ದೇಶಕ, ಎಂತ ಇದು ಅದ್ಭುತವಾದ ಒಬ್ಬ ಕಲಾವಿದರಾದ್ರು ಇದನ್ನ ಹೇಗೆ ಹಿಡಿಯೋದು, ಇದನ್ನ ಈ ವಾಕ್ಯಗಳನ್ನ, ಈ ವಾಕ್ಯಗಳು ಹೇಳುವಂತ ಅರ್ಥವನ್ನ ದೃಶ್ಯದಲ್ಲಿ ಹಿಡಿಯಕ್ ಸಾಧ್ಯ ಇಲ್ಲ. ಮತ್ತೆ ಕಾದಂಬರಿ ಅಥವಾ ಯಾವುದೇ ಒಂದು ಅಕ್ಷರ ಮಾಧ್ಯಮಕ್ಕೆ ಒಂದು ವಿಸ್ತಾರ ಇರುತ್ತೆ, ಯಾವುದೇ ಮಿತಿಗಳಿರಲ್ಲ. ಸಿನಿಮಾಗೆ ಒಂದು ಚೌಕಟ್ಟು ಇರುತ್ತೆ. ಕಾದಂಬರಿಯನ್ನು ಓದ್ಬೇಕಾದ್ರೆ ಅವ್ರ ನಿರ್ದೇಶಕನಾಗಿರ್ಬೋದು ಅಥವಾ ಸಹೃದಯ ಆಗಿರ್ಬೋದು, ಓದ್ತಾ ಓದುಗ ತನ್ನದೇ ಆದಂತಹ ಪಾತ್ರಗಳನ್ನ ಸಮೀಕರಿಸ್ಕೊಳ್ತಾ ಹೋಗ್ತಾನೆ. ಪ್ರಾಯಶಃ ಇದು ನಂಜನಗೂಡು ಮೈಸೂರಿನ ಹಿನ್ನೆಲೆಯ ಕಾದಂಬರಿ ಆಗಿದ್ರು ಕೂಡ ಉತ್ತರ ಕರ್ನಾಟಕದಲ್ಲಿ ಕೂತು ಓದ್ದವನಿಗೆ ಅವನು ಅಲ್ಲಿಯ ದೇಸಾಯಿ ಮನೆಯನ್ನು, ತನ್ನ ದೇಸಾಯಿಯನ್ನು ಅಥವಾ ಶಾಸ್ತ್ರಿಯನ್ನು ಸಮೀಕರಿಸ್ಕೊಳ್ತಾ ಹೋಗ್ತಾನೆ. ಹಾಗೆ ಧಾರವಾಡದವರು ಮತ್ತೇನನ್ನು ಸಮೀಕರಿಸ್ಕೊಳ್ತಾರೆ, ಅಥವಾ ಮಂಗಳೂರಿನವರು ತಾವು ಕಂಡಂತಹ ಒಂದು ಪರಿಸರವನ್ನ ಕಟ್ಟುತ್ತಾ ಹೋಗ್ತಾರೆ. ಹಾಗಾಗಿ ತಾವು ತಮ್ಮದೇ ಆದಂತಹ ಕಲ್ಪನೆ ಎಲ್ಲಿಂದ ಅರಿತಾ ಹೋಗುತ್ತೆ ಒಂದು ಸಾಹಿತ್ಯ. ಅದನ್ನ ಸಿನಿಮಾ ಮಾಡಿದಾಗ ಸಿನಿಮಾದೊಂದು ದೊಡ್ಡ ಅಪಾಯ ಇರುತ್ತೆ. ನಾವೊಂದು ಚೌಕಟ್ಟಿನಲ್ಲಿ ಪ್ರತಿಯೊಂದನ್ನು ಹೇಳ್ತಾ ಇರ್ತೇವೆ. ಚೌಕಟ್ಟು ಇಲ್ಲದೇ ಇಂತ ಕೃತಿಗೆ ಒಂದು ಚೌಕಟ್ಟನ್ನ, ಪರದೇನೇ ಒಂದು ಚೌಕಟ್ಟಾಗಿರುತ್ತೆ, ಆ ಚೌಕಟ್ಟಿನ ಮಿತಿಯಲ್ಲಿ ಹೇಳೋದು ಕಷ್ಟ. ಆಗ ತಲಗೇರಿ ಶಾಸ್ತ್ರಿಗಳನ್ನ ಕಂಡಂತ ಓದುಗನಿಗೆ ತಲಗೇರಿ ವೆಂಕಟರವ್ರನ್ನೋ, ಎಲ್ ವಿ ಶಾರದವ್ರನ್ನೋ ಕಾತ್ಯಾಯಿನಿಯಾಗಿ ಶ್ರೋತ್ರಿಯಾಗಿ ಹೊಂದಿಸ್ಕೊಳ್ಳೋದಿದೆಯಲ್ಲ, ತಮ್ಮ ಮತ್ತೆ ತಮ್ಮ ಈ ಹಿಂದೆ ಇದ್ದಂತ ಪಾತ್ರಗಳಿಗೆ ಬದಲಾಗಿ ಇವರನ್ನ ಆ ಜಾಗದಲ್ಲಿ ಮತ್ತೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟ. ಅದರಲ್ಲಿ ಇವೆರಡೂ ಗೆದ್ದದ್ದು ಸಿನಿಮಾ ಕೂಡ
ಕೆಲವು ವಿಚಾರಗಳಲ್ಲಿ ವಂಶವೃಕ್ಷ ಗೆದ್ದಕ್ಕೆ ಇದು ಕಾರಣ ಅಂತ ಅನ್ಸುತ್ತೆ. ಕಾಸ್ಟಿಂಗ್ ಕೂಡ ಬಹಳ ಇಂಪಾರ್ಟೆಂಟ್ ಆಯ್ತು ಅಂತ. ಸೊ ಆದ್ರೆ ಕಾದಂಬರಿ ಮತ್ತೆ ಸಿನಿಮಾದ ವಿಚಾರಗಳನ್ನ ಹೇಳ್ತಾ ನನಗೆ ಇನ್ನೆರಡು ಅಂಶಗಳು ಕಾದಂಬರಿ ಇಲ್ಲದೆ ಇದ್ದನ್ನ ಸಿನಿಮಾದಲ್ಲಿ ಅದ್ಭುತವಾಗಿ ತಂದಿರೋದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಒಂದು ಕಾದಂಬರಿ ಕೂಡ ವಿವರವಾಗಿ ಬರುತ್ತೆ, ಲಕ್ಷ್ಮಿ ಮತ್ತು ಶ್ರೋತ್ರಿ ಅವರಿಬ್ಬರು ಒಂದು ರಾತ್ರಿ ಸೇರ್ಬೇಕಾದಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದಾಗ ಸುಮಾರು ಒಂದೂವರೆ ಎರಡು ಪುಟಗಳಲ್ಲಿ ಅವರ ಮಧ್ಯ ಆದಂತಹ ತಾಕಲಾಟಗಳು ದ್ವಂದ್ವಗಳನ್ನ ಒಂದು ಅಂದ್ರೆ ರಾತ್ರಿ ಹಿಡಿದಿರ್ತಾರೆ. ಮೂರು ಪಾತ್ರಗಳಿರುತ್ತೆ, ಲಕ್ಷ್ಮಿ ಅಷ್ಟೇ ಅಲ್ಲ, ಭಾಗ್ಯರಥಂ ಕೂಡ ಅಪ್ಪ ಆಕೆ ಒಂದ್ ಕಡೆ ನಡೀತಾ ಇರ್ತಾರೆ, ಇವ ಒಂದ್ ಕಡೆ ಇರ್ತಾರೆ. ಇದನ್ನ ಸನ್ನಿವೇಶ ಹೇಗೆ ಚಿತ್ರದಲ್ಲಿ ಬರಬಹುದು ಅನ್ನೋ ಕುತೂಹಲ ನನಗೆ ಕೂಡಿರ್ತಾರೆ, ಹೇಗೆ ಹಿಡಿದಿರ್ತಾರೆ ಅಂತ. ಇಲ್ಲಿ ನಿರ್ದೇಶಕರು ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ ಅಂತ ಅನ್ನಿಸ್ತಾ ದೃಶ್ಯವನ್ನ ಚಿತ್ರೀಕರಣ ಮಾಡ್ಬೇಕಾದ್ರೆ ನೋಡಿ, ಒಬ್ಬ ಪುರುಷ ಅಥವಾ ಗಂಡಸಾದ್ರೆ ಅವನ ಅಲ್ಲಿ ಒಂದು ಬಾಗಿಲನ್ನು ಇಟ್ಕೊಂಡಿದ್ದಾರೆ, ಒಂದು ಬಾಗಿಲಿನ ಚೌಕಟ್ಟನ್ನ ಇಟ್ಕೊಂಡಿದ್ದಾರೆ ಚಿತ್ರದಲ್ಲಿ. ರಾತ್ರಿ ಬಾಗಿಲಿನ ಹೊರಭಾಗದಲ್ಲಿ ಶ್ರೋತೃಗಳು ನಿಂತಿರ್ತಾರೆ, ಬಾಗಿ ಕೋಣೆಯ ಒಳಭಾಗದಲ್ಲಿ ಗೋಡೆಗೆ ಹೊರಗೆ ಇವರು ಲಕ್ಷ್ಮಿ ಕೂತಿರ್ತಾರೆ. ಇವರು ಇವರು ಕೈ ಆ ಬಾಗಿಲಿನ ನಾಗಂದಿಗೆಯ ಮೇಲಿದೆ, ಶ್ರೋತೃಗಳ ಅಂದ್ರೆ ತಲಗೇರಿ ವೆಂಕಟರಾವ್ ಅವರ ಕೈ. ಈಕೆಯ ಕೈ ಆ ಬಾಗಿಲ ವಾಳ ಒಂದು ಪಟ್ಟಿ ಇರ್ತಲ್ಲ, ಆ ಪಟ್ಟಿಯನ್ನು ಇಟ್ಕೊಂಡಿರ್ತಾರೆ. ಯಾವಾಗಲೂ ಹೆಣ್ಣು ಮಕ್ಕಳು ಮೇಲ್ ಕೈ ಇಟ್ಕೊಳ್ಳಲ್ಲ. ಈ ಸಣ್ಣ ಸುತ್ತ ಬರೀ ಕ್ಲೋಸ್ ಅಪ್ ಗಳಲ್ಲಿ ಇಡೀ ದೃಶ್ಯ ಆಗುತ್ತೆ, ಕಾಲುಗಳ ಕ್ಲೋಸ್ ಅಪ್, ಕೈ ಕ್ಲೋಸ್ ಅಪ್, ಮತ್ತೆ ಮುಖದ ಕ್ಲೋಸ್ ಅಪ್, ಕ್ಲೋಸ್ ಅಪ್, ಮತ್ತೆ ಹಾಗೆ ಕೆಳಗಡೆ ಮರಗಿರುವಂತಹ ಭಾಗೀರಥಮ್ಮನ ಕ್ಲೋಸ್ ಅಪ್ ಕೂಡ ಬರುತ್ತೆ. ಒಂದು ಸುಮಾರು ಒಂದು ಎರಡು ಮೂರು ನಿಮಿಷಗಳಲ್ಲಿ ಇಡೀ ದೃಶ್ಯವನ್ನ ಕಟ್ಟಿಕೊಟ್ಟಿದ್ದಾರೆ ಒಂದು ದೃಶ್ಯದಲ್ಲಿ. ಆ ದೃಶ್ಯ ಕಾದಂಬರಿಯಲ್ಲಿ ಎಷ್ಟು ಸಶಕ್ತವಾಗಿ ಬಂದಿತ್ತು ಅಷ್ಟೇ ಶಕ್ತಿಯುತವಾಗಿ ಆ ದೃಶ್ಯದಲ್ಲೂ ಬಂದಿರೋದನ್ನ ನಾವು ಈ ಸಿನಿಮಾದಲ್ಲಿ ಕಾಣಬಹುದು. ಹಾಗೆ ಇಡೀ ಚಿತ್ರದಲ್ಲಿ ಭಾಸ್ಕರ್ ಚಂದ್ರವಾಕರ್ ಹಾಡಂತೂ ಇವತ್ತಿಗೂ ನಮ್ಮ ಮನಸ್ಸಿನಲ್ಲೆಲ್ಲ ನಾನು ಹಾಡು ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ರಾಗ ಒಂದು ಇದು ಹುಟ್ಟುತ್ತಾ ಹೋಗುತ್ತೆ. ತುಂಬಾ ಅದ್ಭುತವಾದಂತ ಸಂಗೀತವನ್ನು ಅವ್ರು ಕೊಟ್ಟಿದ್ರು. ಅಲ್ಲಿ ಬಳಸ್ಕೊಂಡಂತ ಕಂಸಾಳೆಯನ್ನ ನಮ್ಮ ಸಿನಿಮಾದಲ್ಲಿ ಎರಡು ಸಾರಿ ಬಳಸಿದ್ರು, ಒಂದು ಜನ್ಮದ ಜೋಡಿ ಸಿನಿಮಾದಲ್ಲಿ ಒಂದು ಬಳಸಿ ಅದು ಬಹಳ ಪಾಪ್ಯುಲರ್ ಆದಂತ ಹಾಡಾಯ್ತು, ನಾಗಬಣ್ಣ ನಿರ್ದೇಶನ ಮಾಡಿದಂತ ಸಿನಿಮಾ. ಈ ಕಂಸಾಳೆಯನ್ನ ಬಳಸಿರೋದಂತೂ ನಂಜನಗೂಡಿನ ಹಿನ್ನೆಲೆಗೆ, ಶ್ರೋತೃಗಳ ಮನೆಯ ಹಿನ್ನೆಲೆಗೆ ಬಂದಾಗಲೆಲ್ಲ ಹಿನ್ನೆಲೆಯಲ್ಲಿ ಒಂದು ಕಂಸಾಳೆ ಪದ ಉದ್ದಕ್ಕೂ ಚಿತ್ರದ ಉದ್ದಕ್ಕೂ ಬರ್ತಾ ಇರುತ್ತೆ. ಮೈಸೂರಿನ ಸನ್ನಿವೇಶ ಬಂದ ಕೊಡುವಂತ ಹಿನ್ನೆಲೆ ಸಂಗೀತಕ್ಕೂ, ನಂಜನಗೂಡಿನ ಸನ್ನಿವೇಶ ಬಂದ ಕೊಟ್ಟ ಹಿನ್ನೆಲೆ ಸಂಗೀತಕ್ಕೂ ತುಂಬಾ ವ್ಯತ್ಯಾಸಗಳನ್ನ ಕಾಣ್ತಾ ಹೋಗ್ಬೋದು. ಯಾವತ್ತು ಸಿನಿಮಾದಲ್ಲಿ ಕ್ಯಾಮ್ರಾ ಕಾಣಿಸ್ಬಾರ್ದು, ಸಂಗೀತ ಕಾಣಿಸ್ಬಾರ್ದು ಅಂತ ಹೇಳ್ತಾರೆ, ಅದ್ ಬರೀ ಒಳಗಡೆ ನಮ್ಮ ಒಳಗಡೆ ಧ್ವನಿಸ್ತಾ ಇರ್ಬೇಕಂತೆ. ಕಾದಂಬರಿ ಓದ್ಬೇಕಾದ್ರೆ ನಮ್ಗೆ ಯಾವ್ದೇ ಸಂಗೀತ ಇರಲ್ಲ, ಆದ್ರೆ ಸಿನಿಮಾದಲ್ಲಿ ಅನಿವಾರ್ಯವಾಗಿ ಆ ಒಂದು ದೃಶ್ಯವನ್ನ ದೃಶ್ಯಕ್ಕೆ ಒಂದು ಇನ್ನೊಂದು ಅಂಡರ್ಲೈನ್ ಮಾಡೋದಕ್ಕೋಸ್ಕರ ಕೆಲವು ಸರಿ ಸಂಗೀತವನ್ನು ಬಳಸ್ತಾ ಹೋಗ್ತೇವೆ, ಅದು ಅದಕ್ಕೆ ಪೂರ್ವಕಕ್ಕೆ ಬರಬೇಕು ಅಂತ. ಇಲ್ಲಿ ಪ್ರಾಯಶಃ ಸಂಗೀತವನ್ನು ಕೂಡ ಸಮರ್ಥವಾಗಿ ಬಳಸ್ಕೊಂಡಂತ ಚಿತ್ರ ವಂಶವೃಕ್ಷ ಅನ್ನುವಂಥದ್ದು. ಇಲ್ಲಿ ನಾನಾಗಿ ಹೇಳಿದ್ರೆ ಇನ್ನೊಂದು ಪ್ರಮುಖವಾದಂತಹ ಸನ್ನಿವೇಶ, ಶ್ರೋತೃಗಳಿಗೆ ತಮ್ಮ ಹುಟ್ಟಿನ ರಹಸ್ಯ ಗೊತ್ತಾಗುವಂತಹ ಸನ್ನಿವೇಶ. ಅದು ಒಂದು ಪತ್ರದ ಮೂಲಕ ಇವರು ಹಳೆಯ ಪೆಟ್ಟಿಗೆಯಲ್ಲಿ ಎಂದು ಶ್ರೋತೃಗಳು ಪತ್ರವನ್ನ ಹುಡುಕ್ತಾ ಇದ್ದಾಗ ಅವ್ರಿಗೆ ಒಂದು ಪತ್ರದ ಮೂಲಕ ಅದರ ಕೊಂಡಿ ಸಿಗುತ್ತೆ, ರಹಸ್ಯದ ಕೊಂಡಿ. ಆ ಪತ್ರದ ಸನ್ನಿವೇಶವನ್ನ ಸಿನಿಮಾದಲ್ಲಿ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ. ನಾನು ಪುನಃಸೃಷ್ಟಿ ಅಂತ ಹೇಳಿದ್ರು ಆ ಹಿನ್ನೆಲೆಯಲ್ಲಿ. ಆ ಪುನಃಸೃಷ್ಟಿಯನ್ನು ಮಾಡ್ಬೇಕಾದ್ರೆ ಶ್ರೋತೃಗಳು ಹುಟ್ಟಿದ್ದು ಶ್ಯಾಮದಾಸರಿಂದ. ಅವರು ಹರಿಕಥೆದಾಸರು, ಹರಿಕಥೆದಾಸರು ಶ್ಯಾಮದಾಸರಿಂದ. ಅವರು ಹರಿಕಥೆಯಿಂದ ತಕ್ಷಣಕ್ಕೆ ನೆನಪಿಗೆ ಬರುವಂತಹದ್ದು ತಾಳ ಮತ್ತೆ ತುಳಸಿ ಮಾಲೆ. ಇವರು ಹಳೆ ಬೆಟ್ಟಿಗೆಯನ್ನು ಹುಡುಕ್ಬೇಕಾದ್ರೆ ತಾಳಗಳು ಮತ್ತೆ ತುಳಸಿ ಮಲೆ ಇದ್ದಂತ ಒಂದು ಸಣ್ಣ ಬಟ್ಟೆ ಗಂಟೆ ಸಿಗುತ್ತೆ, ಅದು ಕಾದಂಬರಿಗೆ ಇಲ್ಲದೆ ಇರುವಂತಹ ಅಂಶ. ಆ ಅಂಶವನ್ನ ಸಿನಿಮಾದಲ್ಲಿ ಸಮರ್ಥವಾಗಿ ಬಳಸೋದ್ರ ಮೂಲಕ ಮಾತಿಲ್ಲದೆ ಇಡೀ ದೃಶ್ಯದಲ್ಲಿ ಪತ್ರದ ಅಂಶವನ್ನು ಇಟ್ಕೊಂಡಿಲ್ಲ. ನಮಗೆ ತಕ್ಷಣಕ್ಕೆ ಹರಿಕತೆ, ಶ್ಯಾಮದಾಸರು ಮತ್ತೆ ತಾಳ, ತುಳಸಿ ಮಾಲೆಯನ್ನ ಒಂದು ರೂಪಕವಾಗಿ ಬಳಸಿದ ಮೂಲಕ ಆ ಹಿನ್ನೆಲೆಗೆ ಹೋಗುವಂತಹ ಕ್ರಮ ಕೂಡ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಬಂದಿದೆ ಅಂತ ಅನ್ನುವಂಥದ್ದು. ಇನ್ನ ನನಗೊಂದು 15-20 ನಿಮಿಷ ಸಮಯ ಕೊಟ್ಟಿದ್ರು, ಬಹುಶಃ 5 ನಿಮಿಷ ಎಷ್ಟೇ ತಗೊಂಡಿದ್ದೀನಿ. ಮಾತಾಡ್ತಾ ಹೋದ್ರೆ ಪ್ರಾಯಶಃ ಗಂಟೆಗಟ್ಟಲೆ ಈ ಚಿತ್ರದ ಬಗ್ಗೆ ಮತ್ತೆ ಕಾದಂಬರಿ ಬಗ್ಗೆ ಮಾತಾಡ್ಬೋದು. ಪ್ರತಿಯೊಂದು ಮಾತುಗೂ ಒಂದು ಕ್ಲೈಮ್ಯಾಕ್ಸ್ ಇರುವಾಗ ನಾನು ಕೊನೆಗೆ ಕ್ಲೈಮ್ಯಾಕ್ಸ್ಗೆ ಬರೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಇರುವಂತದ್ದು ಶ್ರೋತೃಗಳು ಮತ್ತೆ ಕಾತ್ಯಾಯಿನಿ ಪರಸ್ಪರ ಭೇಟಿಯಾಗುವಂತಹ ಒಂದು ಸಂದರ್ಭ. ಕಾದಂಬರಿಯಲ್ಲೂ ಅದು ಬರುತ್ತೆ, ಕಾದಂಬರಿಯಲ್ಲಿ ಬರುವಂತಹ ಸಂದರ್ಭ ಬೇರೆ, ಎರಡು ಒಂದೇ ತರದಲ್ಲಿ ಸಿನಿಮಾದಲ್ಲೂ ಕೂಡ ಆ ಸನ್ನಿವೇಶನ ಹಾಗೆ ಉಳಿಸ್ಕೊಂಡಿದ್ದಾರೆ. ಆದ್ರೆ ಒಂದಿಷ್ಟು ವಾಚ್ಯವಾ ಆಯ್ತು ಅನ್ನೋ ಸಿನಿಮಾ ಅನ್ನುವಂಥದ್ದು. ಕೊನೆಯಲ್ಲಿ ರಾಜಾರಾವ್ ಹೇಳ್ತಾರೆ, ಆಕೆ ಬಂದಾಗ ನಿಮ್ಮಲ್ಲಿ ಕ್ಷಮೆಯನ್ನ ಕೇಳಬೇಕು ಅಂತ ಇದ್ದು, ಪಾಪ ಆಕೆಗೆ ಅದು ಲಭ್ಯ ಆಗಲಿಲ್ಲ ಅನ್ನೋ ಮಾತನ್ನ ಅಲ್ಲಿ ರಾಜಾರಾವ್ ಹೇಳ್ತಾರೆ. ನಂತರ ಶ್ರೋತೃಗಳು ಕಾತ್ಯಾಯನ್ನ ಹುಡುಕೊಂಡು ಬಂದಿರೋದ್ರಲ್ಲೇ ಅವರು ಆಕೆಯನ್ನ ಒಪ್ಪಿ ಕ್ಷಮಿಸೋದು ಅಥವಾ ಆ ನಿಟ್ಟಿನಲ್ಲಿ ಬಂದಿದ್ದಾರೆ ಅಂತಾನೆ. ಆದ್ರೆ ಇವರು ಅದು ವಾಚ್ಯ ಮಾಡೋ ದೃಷ್ಟಿಯಲ್ಲಿ ಹೌದು ನಾನು ಕೂಡ ಕ್ಷಮೆಯನ್ನ ಕೇಳ್ಕೊಂಬಂದೆ, ನನಗೂ ಅದು ಲಭ್ಯ ಆಗ್ಲಿಲ್ಲ ಅಂತ ಶ್ರೋತೃಗಳು ಹೇಳ್ತಾರೆ. ಬಹುಶಃ ಆ ಮಾತನ್ನ ಆಡದೇ ಇದ್ರೇನೆ ಇನ್ನಷ್ಟು ಶಕ್ತಿ ಇಡೀ ಒಂದು ಸನ್ನಿವೇಶಕ್ಕೆ ತಗ್ತಾ ಇತ್ತೇನೋ ಅನ್ನುವಂಥದ್ದು.
ಕಾದಂಬರಿಯಲ್ಲಿ ಅವರು ಅಲ್ಲಿಂದ ಹೊರಟ ನಂತರ ಸನ್ಯಾಸತ್ವವನ್ನು ನಾನು ಸ್ವೀಕರಿಸ್ತೀನಿ ಇನ್ನು ಇದರಲ್ಲಿ ವಿಮುಖರಾಗಿ ಶ್ರೋತೃಗಳು ಹೋಗ್ಬೇಕಾದ್ರೆ ಅವ್ರನ್ನ ಹಿಂಬಾಲಿಸ್ಕೊಂಡು ಇವನು ಚೀನಿ ಬರ್ತಾನೆ. ಚೀನಿ ಬಂದು ತಾತ ನಾನು ಏನ್ ಮಾಡ್ಲಿ ಅಂತ ಕೇಳಿದ್ರೆ ನನಗೆ ಸಂಸ್ಕಾರವನ್ನು ಮಾಡು ಅನ್ನೋ ಸೂಚನೆಯನ್ನ ಕಾದಂಬರಿಯಲ್ಲಿ ಕೊಡ್ತಾರೆ. ಆದ್ರೆ ಇಲ್ಲಿ ಆ ಸೂಚನೆಯನ್ನ ಶ್ರೋತೃಗಳು ಸಿನಿಮಾದಲ್ಲಿ ಕೊಟ್ಟಿಲ್ಲ, ಹಾಗೆ ಬಿಡ್ತಾರೆ ಅವನು. ಅವ್ನು ಹುಡುಕೊಂಡು ಬರ್ತಾನೆ ಚೀನಿ, ಅವ್ನು ಗೇಟ್ ಹತ್ರ ನಿಂತಿರ್ತಾನೆ, ಶ್ರೋತೃಗಳು ಹೋಗ್ತಾ ಇರ್ತಾರೆ, ಬೆನ್ನು ಹಾಕಿ ಕ್ಯಾಮರಾಗೆ ಹೋಗ್ತಾ ಇರೋದ್ರಲ್ಲಿ ಚಲನಚಿತ್ರ ಅಂತ್ಯವಾಗುತ್ತೆ. ಆದ್ರೆ ಎರಡನ್ನೂ ನಾವು ಬೇರೆ ಬೇರೆಯಾಗಿ ನೋಡಿದ್ರು ಕೂಡ ಆ ಹೊತ್ತಿನ ದಿನಕ್ಕೆ ಸಂಸ್ಕಾರ ಒಂದು ಒಳ್ಳೆಯ ಸಾರಿ ವಂಶವೃಕ್ಷ ಒಂದು ಒಳ್ಳೆಯ ಪ್ರಯತ್ನ ಅಂತಾನೆ ನಾವು ಹೇಳಬೇಕು. ನಾನಾಗ್ಲೇ ಹೇಳ್ದಾಗ ನೋಡಿ, ಕಾದಂಬರಿ ಯಾವತ್ತಿಗೂ ಸಿನಿಮಾ ಹಳತಾಗ್ಬೋದು, ಯಾವತ್ತು ಕಾದಂಬರಿ ಮತ್ತು ಅಕ್ಷರಗಳು ಹಳತಾಗಲ್ಲ. ಕಾದಂಬರಿ ಕೂಡ ಬ್ಲಾಕ್ ಅಂಡ್ ವೈಟ್ ಅಲ್ಲೇ ಬಂದದ್ದು, ವಂಶವೃಕ್ಷ ಕೂಡ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬಂದದ್ದು. ಆದ್ರೆ ಇವತ್ತು ಬ್ಲಾಕ್ ಅಂಡ್ ವೈಟ್ ನೋಡಿದ್ರೆ ಅದು ಸ್ವಲ್ಪ ಮಾಸಲು ಮಾಸಲು ಅಂತ ಅನ್ಸುತ್ತೆ. ಕಾದಂಬರಿ ಇವತ್ತಿಗೂ ನಮ್ಗೆ ಸ್ಫುಟವಾಗಿ ನಮ್ಮ ಕಣ್ಣು ಮುಂದೆ ನಿಂತ್ಕೊಳ್ಳುತ್ತೆ. ಅದು ಅದರ ಅಕ್ಷರದ ಶಕ್ತಿ ಅಂತ ನಾನು ವಿಚಾರಗಳನ್ನು ಹಂಚಿಕೊಳ್ಳೋಕೆ ಅವಕಾಶ ಮಾಡಿಕೊಡ್ತೀನಿ. ಎಲ್ರಿಗೂ ನನ್ನ ನಮಸ್ಕಾರ, ನನ್ನ ಮಾತನ್ನು ಮುಗಿಸ್ತೇನೆ.